ಅಂಬರದಂಚಲಿ ಸೂರ್ಯನು ಬಂದ ಆಡುತ ಸುಪ್ರಭಾತ ಆಡುತ ಸುಪ್ರಭಾತ ಉದಯೋನ್ಮುಖ ನೇಸರ ಕರೆಗಿಳಿದಿಹ ಅಮೃತ ಚಿಲಿಪಿಲಿಗಳ ಇಂಚರ ಹಾಡಿದೆ ಸ್ವಾಗತ ಅಂಬರದಂಚಲಿ ಸೂರ್ಯನು ಬಂದ ಆಡುತ ಸುಪ್ರಭಾತ ಆಡುತ ಸುಪ್ರಭಾತ ಆಡುತ ಸುಪ್ರಭಾತ ಮುಂಜಾನೆಯ ಬೆಳ್ಳಿ ಬೆಳಕು ಸುಮ ಸೇರಿದ ಮಂಜು ಮುಸುಕು ಮೂಡಣದ ಬಾಗಿಲ ತೆರೆದಿರಿಸಿದ ಪ್ರೀತಿಯೇ ಭೂತಾಯಿಯ ನಳಿವಿಗೆ ಶುಭ ಮಿಲನದ ರೀತಿಯೇ ಬಾನಂಗಳ ಚೆಲುವೆಲ್ಲವೂ ಈ ಪ್ರಕೃತಿಯ ಸೇರಿತು ಈ ಪ್ರಕೃತಿಯ ಸೇರಿತು ಅಂಬರದಂಚಲಿ ಸೂರ್ಯನು ಬಂದ ಆಡುತ ಸುಪ್ರಭಾತ ಆಡುತ ಸುಪ್ರಭಾತ ಆಡುತ ಸುಪ್ರಭಾತ ತಾಣ ಬಂಗಾರದ ಉಷೆಯ ಕಿರಣ ಅದು ಸೇರಿದೆ ಹಸಿರ ತಾಣ ಸ್ವರನಾದದ ವೀಣೆಯೋ ಶ್ರುತಿ ಬರೆದಿದ ವಾಣಿಯೋ ಸುಮಸೂಸಿದ ಗಂಧವೋ ಶ್ರುತಿ ಲಯಗಳ ಚಂದವೋ ಮಮಕಾರದ ಒಲವೆಲ್ಲವೂ ಈ ಸರಿಗ ಮಾಡಿತು ಈ ಸರಿಗ ಮಾಡಿತು ಅಂಬರದಂಚಲಿ ಸೂರ್ಯನು ಬಂದ ಆಡುತ ಸುಪ್ರಭಾತ ಆಡುತ ಸುಪ್ರಭಾತ ಉದಯೋನ್ಮುಖ ನೇಸರ ಕರೆಗಿಳಿದಿಹ ಅಮೃತ ಚಿಲಿಪಿಲಿಗಳ ಇಂಚರ ಅದು ಹಾಡಿದೆ ಸ್ವಾಗತ ಅಂಬರದಂಚಲಿ ಸೂರ್ಯನು ಬಂದ ಆಡುತ ಸುಪ್ರಭಾತ ಆಡುತ ಸುಪ್ರಭಾತ ಆಡುತ ಸುಪ್ರಭಾತ ಆಗ್ಬಿದೆ ಬುದ್ಧಿ, ನಿನ್ನಿಂದ ಒಂದ್ ಕೆಲಸ ಆಗ್ಬೇಕಾಗಿತ್ತಲ್ಲಪ್ಪ. ಅಪ್ಪಣೆ ಆಗ್ಲಿ ಬುದ್ಧಿ. ನನ್ನ ಹೆಂಡತಿ ಮೈ ಕೈನೋ ಪೂರ್ತಿ ಗುಣ ಆಗಿಲ್ಲ. ನೀನ್ ತರಿಸ್ಕೊಡ್ತಾ ಇಲ್ಲ, ಮುಗೀತಾ ಬಂದಿದೆ. ಇನ್ನೊಂದ್ ಸೀಸೆ ತರಿಸ್ಕೊಡಕ್ ಸಾಧ್ಯನಾ ಬುದ್ಧಿ? ತಾವು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದ್ ಮಾತೇಳ. ತೈಲ ಹಚ್ಚೋದ್ರಿಂದ ಕಾಯಿಲೆ ವಾಸಿ ಆಗತ್ತರ ಕಂಡ್ರು ಕಾಯಮ್ಮಗ ವಾಸಿ ಆಗೋದಿಲ್ಲ ಬುದ್ಧಿ. ಅದಕ್ಕೆ ಪಟ್ನ ಡಾಕ್ಟರ್ ಹತ್ರ ತೋರಿಸಿದ್ರೆ ಒಳ್ಳೇದಲ್ವೇ? ಅವಳನ್ನ ದೊಡ್ಡ ಡಾಕ್ಟರ್ ತೋರಿಸ್ಬೇಕು. ಸರಿ,
ಆದ್ರೆ ಏನ್ ಮಾಡೋದು, ಶಕ್ತಿ ಇರ್ಬೇಕಲ್ಲಪ್ಪ. ಈಗ ನಾನಿರೋ ಪರಿಸ್ಥಿತಿ ಒಳಗೆ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗಿ. ಆದ್ರೂ ಬುದ್ಧಿ ನೋಡ್ರಾಮಯ್ಯ, ದೇವರು ನಮ್ಮನ್ನ ಎಲ್ಲಿ ಯಾವ ಸ್ಥಿತಿಲಿ ಇಟ್ಟಿರ್ತಾನೋ ಆ ಸ್ಥಿತಿಲಿ ಇರೋದನ್ನ ನಾವು ಕಲ್ತ್ಕೋಬೇಕು. ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ಲು ಈಗ ತೀರಿಸ್ತಾ ಇದ್ದಾಳೆ. ಆದ್ರೂ ನೀನು ಕೊಡಿಸ್ತಾ ಇರೋ ತೈಲದಿಂದ ಅವಳ ಗುಣ ಆಗ್ತಾ ಇದೆ. ಆಯ್ತು ಬುದ್ಧಿ, ಇವತ್ತು ಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ, ತೈಲ ತಂದು ಕೊಡ್ತೀನಿ. ಅಷ್ಟು ಮಾಡಪ್ಪ, ನಾನು ಬರ್ತೀನಿ ಬುದ್ಧಿ. ಸರಿ. ಏನಮ್ಮ ನೀನ್ ಬಟ್ಟೆ ಮುಡ್ಸಿರ್ತಾ ಇದೀಯಾ? ಕಾವೇರಿ ಹೇಳದಾಗ್ತಿರ್ಲಿಲ್ವಾ? ಏನಪ್ಪ ಈಗ್ಲೇ ತಾಳಿ ಕಟ್ಟಿರೋ ತರ ಹಕ್ ಚಲಾಯಿಸ್ತಾ ಇದೀಯಾ? ಪಾಪ ಎಲ್ಲ ಕೆಲ್ಸ ಅವಳೇ ಮಾಡ್ತಿದ್ದಾಳೆ, ಚೂರೋ ಪಾರೋ ನಾನು ಮಾಡ್ಬೇಕಲ್ವಾ? ಬಿಡಮ್ಮ ನಾನ್ ಮಾಡ್ತೀನಿ. ಅಷ್ಟು ಮಾಡು. ಗದ್ದೆ ಕಡೆ ಹೋಗಿದ್ಯಾ? ಹೂನಮ್ಮ ಪೈರ್ನೆಲ್ಲ ನಾಟಿ ಮಾಡಾಗಿದೆ. ಇನ್ನು 15 ದಿವಸದಲ್ಲಿ ಮಳೆ ಬರ್ದೇ ಇದ್ರೆ ಈ ಸಾರಿನ ಪೈರ್ ನಮ್ ಕೈಗೆ ದಕ್ಕಲ್ಲ. ಮಳೆ ಕೈ ಕೊಟ್ರೆ ತುಂಬಾ ಕಷ್ಟ ಆಗುತ್ತಲ್ಲೋ. ಹ್ಮ್ ಕಷ್ಟನೇ. ಕಾವೇರಿ ಏನಮ್ಮ ಹೀಗೆ ನಿಂತಿದೆ? ಕಾಫಿ ಯಾರಿಗೆ? ಅದು ಅವ್ರಿಗೆ. ಅವರಿಗೆ? ಓಹ್ ಅವರಿಗೆ. ಆಯ್ತು ಹೋಗ್ ಕೊಡು. ಹ್ಞೂ ಅನ್ಕೊಂಡು ಮತ್ತೆ ಅಲ್ಲೇ ನಿಂತಿದೆಯಲ್ಲ, ಹೋಗಿ ಕೊಡು ಅವರಿಗೆ. ಭಯ ಮಾವಯ್ಯ. ಭಯ ಭಯ ಆಗೋಕ್ಕವನೇನು ಹುಲಿನೇ ಸಿಂಹನೇ, ನಿನ್ನ ಗಂಡ ಆಗೋಂತಾನೆ. ಮತ್ತೆ ಗಂಡ ಆಗೋನ ಬಗ್ಗೆ ಭಕ್ತಿ ಶ್ರದ್ಧೆ ಇರಬೇಕೇ ಹೊರತು ಭಯ ಇರಬಾರದು. ಈಗಲಿಂದ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿರ್ತಾನೆ ಮುಂದೆ ಸಂಸಾರದಲ್ಲಿ ಆತ್ಮೀಯತೆ ಬೆಳೆಯೋದು. ಹೋಗು ಕೊಡು. ಆಯ್ತು ಮಾವಯ್ಯ. ನೀನ್ ಕಂಡ್ರೆ ಅದೇನ್ ಸಂಕೋಚನ ಅವಳಿಗೆ, ನಾಳೆ ಮದುವೆ ಆದ್ಮೇಲೆ ಹೇಗೆ? ಬೈರಿಗೆ ಔಷಧಿ ತರಬೇಕು, ಮಾವನ ಮನೆಗೆ ಹೋಗಿ ಮುರುಳಿನ ಜೊತೆ ಕರ್ಕೊಂಡು ಹೋಗ್ತೀನಿ, ಬರ್ತೀನಮ್ಮ. ಸರಿಪ್ಪ. ನೋವು ಹೇಗಿದೆ ಈಗ? ವಾಸಿ ಆಗೋ ಕಂಡ್ರು ನೋವು ಹಾಗೆ ಇದೀರಿ. ರಾಮಯ್ಯನಿಗೆ ಹೇಳಿದ್ದೀನಿ ಇನ್ನೊಂದು ಸಿಸಿ ತೈಲ ತರಿಸ್ಕೊಡು ಅಂತ. ದೇವ್ರ ದಯದಿಂದ ಈ ಸಾರಿ ಸರಿಯಾಗಿ ಮಳೆ ಬಂದು ಫಸಲು ಕೈಗೆ ಸಿಕ್ಬಿಟ್ರೆ ನಿನ್ನನ್ನು ಪಟ್ಟಣಕ್ಕೆ ಕರ್ಕೊಂಡು ಹೋಗಿ ದೊಡ್ಡ ಡಾಕ್ಟರ್ ಹತ್ರ ತೋರಿಸ್ಬಿಡೋಣ ಅಂತಿದ್ದೀನಿ. ನನ್ನ ಡಾಕ್ಟರ್ ಹತ್ರ ತೋರಿಸೋದು ಆಗಿರ್ಲಿ, ಮೊದಲು ಕಾವೇರಿಗೂ ಲಕ್ಷ್ಮೀಶನಿಗೂ ಮದುವೆ ಮಾಡಿ. ಅವ್ರ ನಿಶ್ಚಿತಾರ್ಥ ಮುಗಿದು 6 ತಿಂಗಳಾಯ್ತು, ನೋಡ್ತವ್ರು ಏನ್ ಅನ್ಕೊಳಲ್ಲ ಅಂದ್ಕೊಂಡವ್ರೆ. ನಮ್ ಕಷ್ಟಕ್ಕಾಗಲ್ಲ ಸಾವಿತ್ರಿ, ನನಗೇನೋ ಅವಳು ಮದುವೆ ಬೇಗ ಮಾಡಬೇಕು ಅಂತಾನೆ ಇಷ್ಟ. ಆದ್ರೆ ಏನ್ ಮಾಡ್ಲಿ, ದೇವಸ್ಥಾನದಲ್ಲಿ ಬರೋ ಆದಾಯ ಏನಕ್ಕೂ ಸಾಕಾಗಲ್ಲ. ಇರೋ 2 ಎಕರೆ ಭೂಮಿಲೇನಾದ್ರೂ ಪೈರು ಹುಟ್ಟಿದ್ರೆ ಉಂಟು, ಇರುತ್ತಿದ್ರೆ ಇಲ್ಲ. ಹಿಂದಿನ ಸಾರಿ ಮಳೆ ಬರಲಿಲ್ಲ, ಬೆಳೆ ಕೈ ಹತ್ತಿಲ್ಲ, ಏನೇ ಮಾಡಿದ ಪರಿಸ್ಥಿತಿನೂ ಆದೆ. ಪಾಪ ಪೈರು ನಾಟಿ ಮಾಡಿಸೋದಕ್ಕೆ ಅಂತ ಸಾಲ ಸೋಲ ಮಾಡ್ಕೊಂಡು ಒದ್ದಾಡ್ತಿದ್ದಾನೆ. ಈ ಪರಿಸ್ಥಿತಿ ಒಳಗೆ ಅವರು ಮದುವೆ ಮಾಡೋಕ್ ಸಾಧ್ಯವಾಗಿಲ್ಲ. ಸಾಧ್ಯವಾಗ್ಲಿಲ್ಲ ಅಂದ್ರೆ ಹೇಗ್ರಿ? ಏನೋ ನಮ್ ಕೈಲಾದ ಮಟ್ಟಿಗೆ ಪಾಲ್ಗ ಊದ್ಸಿ ಅವ್ರ ತಲೆ ಮೇಲೆ 4 ಅಕ್ಕಿ ಕಾಳಾಕಿದ್ರೆ ಆಯ್ತು. ಅದ್ ಹೇಗೆ ಆಗುತ್ತೆ? ಮದುವೆ ಅಂದ್ರೆ ಅಷ್ಟು ಸುಲಭನ? ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರು ಒಂದು 30,000 ಆದ್ರೂ ಬೇಡವಾ?
ಕಳ ಸಲ ಬೆಳೆ ಬರೋದು ಹೋಗ್ಲಿ, ಬೆಳೆ ಮಾಡಿ ಸಾಲಾನೇ ತೀರಿಸಲಿಲ್ಲ. ಹ್ಮ್, ನೋಡೋಣ. ಈ ಸಾರಿನೂ ಸಾಲ ಮಾಡಿ ಬಿತ್ತನೆ ಮಾಡಿದೀವಿ. ಆ ದೇವರು ಕಣ್ಬಿಟ್ರೆ ಸಾಲನೆಲ್ಲ ತೀರಿಸಿ ಕಾವೇರಿ ಲಕ್ಷ್ಮೀಶನ ಮದುವೆನ ಭರ್ಜರಿಯಾಗಿ ಮಾಡ್ತೀನಿ. ಸ್ವಾಮ್ಯರ, ನಾ ಹೀಗ ಹೇಳ್ತೀನಿ ಅಂತ ತಾವು ತತ್ತಿಳ್ಕೋಬೇಡಿ. ಹೇಗೋ ನಿಶ್ಚಿತಾರ್ಥ ಮಾಡಿ ಮುಗಿಸಿದೀರಾ, ಆದಷ್ಟು ಬೇಗ ಮದುವೆ ಊಟನ ಹಾಕ್ಸ್ಬಿಡಿ, ಇಲ್ದಿದ್ರೆ ಜನ ಆಡ್ಕೋತಾರೆ ಸ್ವಾಮಿ. ಜನ ಏನು, ನೀನೇ ಆಡ್ಕೊಳಂಗ್ ಕಾಣ್ತಿದೆ ಅಪ್ಪ. ಹರಿಕತೆ ವಿದ್ವಾನ್ ರಾಮಯ್ಯ, ನನ್ನ ಮಗಳು ಕಾವೇರಿ ಅಪ್ಪಟ ಚಿನ್ನ ಇದ್ದ ಹಾಗೆ. ನನ್ನ ತಂಗಿ ಮೈ ಹುಷಾರಿಲ್ಲ, ನಾಳೆ ಸೊಸೆ ಆದ್ಮೇಲೆ ಮಾಡೋ ಸೇವೆನ ಈಗ್ಲಿಂದಲೇ ಮಾಡ್ಲಿ ಅಂತ ನಾನೇ ಕಾವೇರಿನ ಕಳಿಸ್ತಾ ಇದ್ದೀನಿ ಅಷ್ಟೇ. ತಿಳಿತು ಸ್ವಾಮಿ. ನಾಳೆ ರಾತ್ರಿ ನಾನು ಹರಿಕತೆ ಇಟ್ಕೊಂಡಿದ್ದೀನಿ, ಇವತ್ ಸಾಯಂಕಾಲದೊಳಗೆ ಹಾರ್ಮೋನಿಯಂ ರಿಪೇರಿ ಮಾಡ್ಕೊಟ್ರೆ ಒಳ್ಳೆ ಸ್ವಾಮಿ. ಆಯ್ತು. ನಾಳೆ ಏನ್ ಹರಿಕತೆ? ಭಗೀರಥ್ ಮಹಾರಾಜ ತಪಸ್ ಮಾಡಿ ತ್ರಿಶಂಕು ಸ್ಥಿತಿಯಲ್ಲಿದ್ದ ತನ್ನ ಪೂರ್ವಕರಿಗೆ ಮುಕ್ತಿ ಕೊಡ್ಸೋಕೆ ಗಂಗೆನ ಭೂಮಿ ಕರೆತಂದ ಪ್ರಸಂಗ ಸ್ವಾಮ್ಯರ. ಹ್ಮ್, ಆ ಭಗೀರಥ ತಪಸ್ ಮಾಡಿ ಗಂಗೆನ ದರೆಗೆ ತಂದು ಅವರ ಪೂರ್ವಿಕರಿಗೆ ಮೋಕ್ಷ ಪ್ರಾಪ್ತಿ ಸಿಗೋ ಹಾಗೆ ಮಾಡ್ದ. ತ್ರಿಶಂಕು ಪರಿಸ್ಥಿತಿ ಇರೋ ನಮ್ಮನ್ನ ಯಾವ ಭಗೀರಥ ಬಂದ್ ಪಾರ್ ಮಾಡ್ತಾನೋ ಏನೋ. ಅದಕ್ಕೆ ಯಾವ ಭಗೀರಥನೂ ಬೇಕಿಲ್ಲ ಸ್ವಾಮ್ಯರ, ಭಗೀರಥ ಪ್ರಯತ್ನ ಮಾಡ್ಬೇಕಷ್ಟೇ. ಮನಸ್ಸು ಮಾಡಿದ್ರೆ ಯಾವ್ದು ಅಸಾಧ್ಯ ಹೇಳಿ? ಏನೇ ಆದ್ರೂ ಈ ನೀರಿನ ದೋಣೆ ತಪ್ಪಲಿಲ್ವಲ್ಲ ರಾಮಯ್ಯ. ಅಂದು ಧರೆಗಿಳಿದ ಗಂಗೆ ತುಂಬಿ ತುಳುಕಾಡ್ತಾ ಇದ್ದಾಳೆ. ಒಂದೊಂದ್ ಕಡೆ ಅತಿವೃಷ್ಟಿ, ಮನುಷ್ಯರೆಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಬೆಟ್ಟ ಗುಡ್ಡ ಕಡಿದು ಬರ್ಡ್ ಮಾಡ್ತಾ ಇದ್ದಾರೆ. ಆಗಾಗ ನಮ್ ಕಾವೇರಿನೂ ಬರ್ಡ್ ಆಗ್ತಾ ಇರ್ತಾಳೆ. ಅದೇ ಈ ಎಲ್ಲಾ ಸಮಸ್ಯೆಗೂ ಮೂಲ. ಭಗೀರಥ ವಂಶನ ಉದ್ಧಾರ ಮಾಡಿದ ಗಂಗೆ ಕಾವೇರಿನ ಸೇರ್ಕೊಂಡ್ಬಿಟ್ರೆ ಆಗ ಈ ನೀರಿನ ಸಮಸ್ಯೆ ತನಗ್ ತಾನೇ ಬಗೆಹರಿಯುತ್ತೆ ಸ್ವಾಮಿ. ಏನು, ಗಂಗಾ ಕಾವೇರಿ ಒಂದಾಗೋದ? ಇದು ಅಸಾಧ್ಯ ಬಿಡಯ್ಯ. ಅಸಾಧ್ಯ ಅಂತ ಕೈ ಬಿಟ್ಟಿದ್ರೆ ವಿಶ್ವೇಶ್ವರಯ್ಯನವರು ಕನ್ನಂಬಾಡಿ ಕಟ್ಟೆ ಕಟ್ಟಕ್ಕಾಗ್ತಿತ್ತ? ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಕ್ಕಾಗ್ತಿತ್ತ? ಅಷ್ಟೇ ಯಾಕೆ ಸ್ವಾಮಿ, ಗಾಂಧೀಜಿ, ನೆಹರು, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಅಸಾಧ್ಯ ಅಂತ ಕೈ ಬಿಟ್ಟಿದ್ರೆ ಇವತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತಿತ್ತ? ಯೋಚನೆ ಮಾಡಿ ಸ್ವಾಮಿ, ಹೇಳಿ. ಅದೆಲ್ಲ ಸರಿನೇ, ಆದ್ರೆ ಈ ವಿಷಯದಲ್ಲಿ ನನ್ಗ್ಯಾಕೋ ನಂಬಿಕೆ ಬರ್ತಾ ಇಲ್ಲಪ್ಪ. ಈಗಾಗಲೇ ಈ ವಿಷಯದಲ್ಲಿ ಸರ್ಕಾರದವರು ಮುಂದುವರಿತಾ ಇದ್ದಾರೆ. ಗಂಗೆ ಕಾವೇರಿ ಒಂದಾಗೋದಂತೂ ಖಚಿತ. ಆಗ ಯಾವ ರಾಜ್ಯದಲ್ಲೂ ನೀರಿನ ಸಮಸ್ಯೆನೇ ಇರೋದಿಲ್ಲ. ಏನಪ್ಪ ನಿನ್ ಮಾತಂತೆ ಆಗ್ಬಿಟ್ರೆ ಎಲ್ರಿಗೂ ಸುಖ. ನೀನಂತೂ ವಿದ್ಯಾ ಕಲ್ತಿದ್ಯಾ, ಎಲ್ಲ ವಿಷಯ ತಿಳ್ಕೊಂಡಿದ್ಯಾ. ನಾವಂತೂ ವಿದ್ಯಾ ಕಲೀಲಿಲ್ಲ, ಏನೂ ಇಲ್ಲ. ಹಾರ್ಮೋನಿಯಂ ರಿಪೇರಿ ಮಾಡಿ ಇಟ್ಟಿರ್ತೀನಿ, ಆಮೇಲೆ ಬಂದು ತಗೊಂಡೋಗು. ಸರಿ ಸ್ವಾಮ್ಯ, ನಾನು ಬಾಯ್. ಲಕ್ಷ್ಮೀಶ ಯಾವಾಗ ಬಂದ್ಯೋ? ಅವ ಬಂದು 5 ನಿಮಿಷ ಆಯ್ತು. ನೀವ್ ವೀಣೆ ನುಡಿಸ್ತಾ ಪ್ರಪಂಚನೇ ಮರ್ತ್ಬಿಡ್ತೀರಾ? ಹಾಗೇನು ಇಲ್ಲ ಕಣೆ, ರಾಮಯ್ಯ ಬಂದಿದ್ದ, ಗಂಗಾ ಕಾವೇರಿ ಅದು ಇದು ಅಂತ ಮಾತಾಡ್ ಹೋದ, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಸರಿ, ಕಾಫಿ ತಗೊಳ್ಳಿ. ಮುರಳಿ ಒಳಗಿದ್ದಾನೆ, ಕರಿತೀನಿರಪ್ಪ. ಆಯ್ತು. ಚೆನ್ನಾಗಿದ್ಯಾ? ಬೇಗ ಬೇಗ ನಡೆಯೋ, ಆಮೇಲೆ ಬಸ್ ಸಿಗೋದಿಲ್ಲ ಅಲ್ಲಿ. ಅಲ್ಲ ಬಾವ, ಮೊನ್ನೆ ತಾನೆ ಪೈರಿಗೆ ಅಂತ ಔಷಧಿ ತಂದೆ, ಮತ್ತೆ ತರಬೇಕು ಅಂತೀಯಲ್ಲ. ಮತ್ತಿನ್ನೇನು, ಈಗ ಮಾರ್ಕೆಟ್ ಅಲ್ಲಿ ಬರ್ತಿರೋದ ಹಾಗೆ. ಮೊದ್ಲಾದ್ರೆ ಬರೀ ಸಗಣಿ ಗೊಬ್ಬರ ಸಾಕಾಗ್ತಿತ್ತು, ಈಗ ಮಣ್ಣಲ್ಲೇ ಕೊರತೆ ಇದೆಯಲ್ಲ, ಬೆಳೆ ಬೇಕು ಅಂದ್ರೆ ಔಷಧಿ ತರಲೇಬೇಕು. ಅದೇನೋ ಬಾವ, ಅಪ್ಪ ಅಂತೂ ಕಳೆದ ಸಾರನ್ನು ಬೆಳೆಗೆ ಅಂತ ಸಾಲ ಮಾಡಿದ್ರು, ಬೆಳೆ ಕೈಗೆ ಬರ್ಲಿಲ್ಲ, ಈಗ ಮತ್ತೆ ಸಾಲ ಮಾಡಿ ನಾಟಿ ಮಾಡ್ತಿದ್ದಾರೆ. ಒಂದೊಂದ್ಸಲ ಹಾಗಾಗುತ್ತೆ, ಏನ್ ಮಾಡಕ್ಕಾಗುತ್ತೆ? ನಮ್ಮಂತ ಹಣವಿಲ್ದರ ಪರಿಸ್ಥಿತಿನೇ ಹೀಗೆ, ಹಣ ಕೂಡ ನದಿ ನೀರಿದ ಹಾಗೆ ತಗ್ಗಿನ ಕಡೆಗೆ ಹರಿಯೋದು.
ಆ ಮಾರುತಿ ವ್ಯಾನ ನಮ್ಮ ಎಕ್ಸೆ ಮೇಲೆ ಕಾಳಪ್ಪಂದಲ್ವಾ? ಹೌದು, ಅವನ್ ಯಾಕೆ ಊರೊಳಗೆ ಕಾಲಿಡ್ತಾ ಇದ್ದಾನೆ? ಕಾಲಿಟ್ರೆ ಕಾಲ್ ಮುರಿದಾಕ್ತೀವಿ ಅಂತ ಹೇಳಿದ್ರು ಬರ್ತಾ ಇದ್ದಾನಲ್ಲ ಅವನು. ಅಲ್ಕ ನನ್ ಮಗ ಬರ್ಲಿ ಇರೋ, ಅವನಿಗೊಂದು ಗತಿ ಕಾಣಿಸೋಣ. ಚಮಚ ಎಲ್ಲ ನಿಮ್ ಗಂತ್ರಿಗುರು ಆರ್ ಸರಿ ಆರ್ಸ್ ಕಳಿಸಿದ್ರು ಏನ್ ಕಡದ್ ಕಟ್ಟೆ ಹಾಕ್ತಾ? ಯಾರಿಗೂ ಉದ್ದಾರ ಮಾಡ್ದ ಅವನು? ಅವನ್ ಮಾತ್ರ ಉದ್ದಾರ ಆದ. ಒಂದ್ ಸಾರಿ ಇಟ್ಕೊಂಡ್ ಚೆನ್ನಾಗಿ ಬಾರ್ಸಿದ್ರೆ ಸರಿ ಹೋಗ್ತಾರೆ. ಏ ನಿಮ್ ಗುರುವಾಗ ಗೆಳೆಯ, ಕೋಪ ಮಾಡ್ಕೋಬೇಡಿ ದೇವ್ರು, ಏನೋ ಆಗೋಗಿದೆ. ಕ್ಷಮಿಸಿ, ನಮ್ಮ ಸಾಯಬ್ರಿಗೂ ಅವ್ರ ತಪ್ಪೇನು ಅಂತ ಅರ್ಥ ಆಗಿದೆ. ಸಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಅಂಬಿಸ್ತಾ ಇದೆ. ದಯವಿಟ್ಟು ಅವ್ರಿಗೆ ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡಿ. ಏನು ಬೇಕಾಗಿಲ್ಲ, ಅವನ್ನ ನಂಬಕ್ ಆಗೋದಿಲ್ಲ. ಏನಾದ್ರೂ ಮಸಲ ತಿಲ್ದೆ ಅವ್ನ್ ಬರೋದಿಲ್ಲ. ನಿಮ್ಮಂತ ಮುಖ ನೋಡೋದಿಕ್ಕೂ ಹೇಸಿಗೆ ಆಗುತ್ತೆ, ಹೋಗ್ತೀಯ ಇಲ್ಲ ತಿಥಿ ಮಾಡ್ಬೇಕಾ? ತಮ್ಗೆಲ್ಲ ನಮ್ ಬಗ್ಗೆ ಅಸಹ್ಯ ಆಗಿದೆ ಅಂತ ಗೊತ್ತು, ಆದ್ರೂ ದೊಡ್ಡ ಮನಸ್ ಮಾಡಿ ಇದೊಂದು ಅವಕಾಶ ಮಾಡ್ಕೊಡಿ. ಅಣ್ಣ ಬೇಡಣ, ಹೋಗ್ಲಿ, ಏನ್ ಹೇಳ್ತಾನ ಕೇಳಿ ನೋಡೋಣ. ತಮ್ಗೆಲ್ಲ ಧನ್ಯವಾದಗಳು. ಒಂದ್ ನಿಮಿಷ. ಹಲೋ ಸರ್, ನಾನ್ ಮಾತಾಡ್ತಾ ಇರೋದು, ನಾನು ಇವ್ರನ್ನ ಫೂಲ್ ಮಾಡಿದ್ದೀನಿ, ಅಲ್ಲ ಅಲ್ಲ ಕೂಲ್ ಮಾಡಿದ್ದೀನಿ. ನೀವು ಧೈರ್ಯವಾಗಿ ಬಂದು ಮಾತಾಡ್ಬೋದು. ಇಲ್ಲ ಸರ್, ಕಲುಗಿರಿ ಏನು ಮುರಿಯಲ್ಲ ಸರ್, ಧೈರ್ಯವಾಗಿ ಬನ್ನಿ ಸರ್, ನಾನಿದ್ದೀನಿ, ಬನ್ನಿ ಸರ್, ಬಂದು ಮಾತಾಡಿ ಸರ್. ಏನಯ್ಯ ಎಲ್ಲಾರ ಕೈಲೂ ಮಚ್ಚು ದೊಣ್ಣೆ? ಡೋಂಟ್ ವರಿ ಸರ್, ನಿಮ್ಗೆ ಹಾಕೋದಕ್ಕೆ ಆರ ಸಿಕ್ಲಿಲ್ಲ ನೋಡಿ, ಅದಕ್ಕೆ ಕೈ ಸಿಕ್ಕೋದ ಹಿಡ್ಕೊಂಡು ಬಂದವ್ರೆ. ಡೋಂಟ್ ವರಿ ಸರ್, ಅದನ್ನ ನಿಮ್ ಮೇಲೆ ಪ್ರಯೋಗ ಮಾಡೋದಿಲ್ಲ. ಹಂಗಂತೀಯ? ಎಲ್ಲರಿಗೂ ನಮಸ್ಕಾರ. ನಿನ್ ನಮಸ್ಕಾರಕ್ಕೆ ಬೆಂಕಿ ಹಾಕ, ಮೊದ್ಲು ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಹೇಳ್ಬಿಟ್ಟು ತೊಲಗು. ಮಹಾಜನ್ಗಳೇ, ನಾನ್ ಮಾಡಿದ ಪಾಪನ ತೊಳ್ಕೋಬೇಕು ಅಂತಲೇ ನಾನ್ ನಿಮ್ ಎದುರಿಗೆ ಬಂದಿರೋದು. ನಾನು ಮಹಾಪಾಪಿ, ನಿಮ್ ದುಡ್ಡಿಂದಲೇ ನನ್ನ ಹೆಂಡತಿಗೆ ಒಂದ್ ಪೆಟ್ರೋಲ್ ಬಂಕ್ ಮಾಡ್ಕೊಟ್ಟಿದ್ದು, ನನ್ನ ಬಾಬ ಇದನ್ಗೆ ಒಂದ್ ಗ್ಯಾಸ್ ಏಜೆನ್ಸಿ ತಕ್ಕೊಟ್ಟೆ, ನನ್ ಮಗನ್ಗೆ ಒಂದ್ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಕೊಟ್ಟೆ. ನಾನು ಎಲ್ಲ ನಿಮ್ ದುಡ್ಡಿಂದಲೇ ಮಾಡಿದ್ದು. ನಾನ್ ಮಾಡಿದ್ದು ಮಹಾ ದೊಡ್ಡ ತಪ್ಪು, ನನಗೀಗ ಅರ್ಥವಾಗ್ತಾ ಇದೆ. ತಪ್ಪು ಒಪ್ಕೊಂಡು ಆಯ್ತಲ್ಲ, ಜನ್ರಿಗೆ ಮೋಸ ಮಾಡಿ ಸಂಪಾದನೆ ಮಾಡಿದ್ದೆ, ನಾ ಜನರಿಗೆ ವಾಪಸ್ ಕೊಡ್ತೀಯಾ? ಓ ಸರಿಯಾಗೆ ಕೇಳ್ದೆ ಕಳಪ್ಪ, ನಿನ್ ತಪ್ಪು ನಿಮ್ಗೆ ಅರಿವಾಗಿದ್ರೆ ಎಲ್ಲ ವಾಪಸ್ ಕೊಟ್ಬಿಡು. ಕೊಟ್ಬಿಡ್ತೇನೆ, ಎಲ್ಲ ಕೊಟ್ಬಿಡ್ತೇನೆ. ದಯವಿಟ್ಟು ನಾನು ಹೇಳೋ ಮಾತು ಸ್ವಲ್ಪ ಗಮನ ಇಟ್ಟು ಕೇಳಿ. ನಾನು ನಿಮ್ ಜೊತೆ ಸೇರ್ಕೊಂಡು ನಿಮ್ಗಾಗ್ತಾ ಇರೋ ಅನ್ಯಾಯನ ಸರಿಪಡಿಸ್ಬೇಕು ಅನ್ನೋದೇ ನನ್ನ ಉದ್ದೇಶ. ಅರೆ ಅದೇನಪ್ಪ ಅಂತ ಅನ್ಯಾಯ ನಮ್ಗಾಗ್ತಾ ಇರೋದು? ಅದೇ ನಿಮಗ್ ಗೊತ್ತಾಗ್ತಾ ಇಲ್ಲ ಅಂತ ಅನ್ನೋದು. ನಾನ್ ಏನೇ ಅಲ್ಕ ಕೆಲಸ ಮಾಡಿರ್ಬೋದು, ಆದ್ರೆ ನಾನು ಯಾವತ್ತೂ ನಿಮ್ ಕತ್ತು ಕೆಲಸ ಮಾಡಿಲ್ಲ. ಹೌದು, ಈಗಿನ ಘನ ಸರ್ಕಾರ ಏನ್ ಮಾಡ್ತಾ ಇದೆ? ಮಳೆ ಇಲ್ದೆ ಗಂಗಾಲಾಗಿರೋ ನಮ್ಮ ನಿಮ್ಮ ಮೇಲೆ ಗದಾ ಪ್ರಹಾರ ಮಾಡ್ತಾ ಇದೆ, ದೊಡ್ಡ ದೊಡ್ಡ ಬಂಡೆಕಲ್ನ ಎತ್ತಾಕ್ತಾ ಇದೆ. ಬುದ್ಧಿ ಬಳಸಿ ಮಾತಾಡಿ ಸಾಕು, ಅದೇನ್ ಹೇಳ್ಬೇಕು ಅಂತ ಅದನ್ನ ನೇರವಾಗಿ ಹೇಳು. ತಾವು ನನ್ ಮಾತನ್ನ ದಯವಿಟ್ಟು ಗಮನ ಇಟ್ಟು ಕೇಳ್ಬೇಕು. ಮಳೆ ಇಲ್ದೆ ಗದ್ದೆ ಹೊಲ ಬೆಳೆ ಎಲ್ಲ ಒಣಬರ್ತಾ ಇದೆ, ಮುಖ ತೊಳೆಯಕ್ಕೂ ನೀರಿಲ್ಲ ಅಂತೀನಿ. ಅಂತದಲ್ಲಿ ಈ ಗಣ ಸರ್ಕಾರದವರು ಪ್ರತಿದಿನೂ ಪಕ್ಕದ ರಾಜ್ಯಕ್ಕೆ ನೀರ್ ಬಿಡ್ತಾ ಇದಾರಲ್ಲ, ಇದ್ ಸರಿನಾ? ಇದ್ ನ್ಯಾಯನಾ? ತಪ್ಪಲ್ವಾ ಬಾಬಾ? ಹೌದು ತಪ್ಪು, ಖಂಡಿತ ತಪ್ಪು. ನಾವೇ ಸಾಯೋ ಪರಿಸ್ಥಿತಿಯಲ್ಲಿ ಇರ್ಬೇಕಾದ್ರೆ ನಮ್ಗೆ ಆಗ್ರಹ ಬೇಕು ಇನ್ನೊಬ್ರು ಉದ್ಧಾರ ಮಾಡೋ ಕಾಯಕ? ಅದಕ್ಕೆ ನಾವೇನ್ ಮಾಡ್ಬೇಕು? ಸರ್ಕಾರದ ವಿರುದ್ಧ ಹೋರಾಡ್ಬೇಕು, ನಮಗಾಗ್ತಾ ಇರೋ ಅನ್ಯಾಯನ ನಾವೇ ಪ್ರತಿಭಟಿಸ್ಬೇಕು.
ನೀವು ನಾವು ಎಲ್ಲ ಸೇರಿ ಒಂದಾಗಿ ಸಾಗೋಣ. ನೋಡಿ, ನಾನು ನಿಮ್ ಜೊತೆಲಿ ಇದ್ದೀನಿ. ಹೇಳಿ, ನಿಮ್ಗಾಗ್ತಾ ಅನ್ಯಾಯ ಬಿರುಟ್ಟ ನೀವೆಲ್ಲ ಹೋರಾಡ್ತೀರಾ? ನನ್ ಯಾಕೋ ಕಾಳಪ್ಪನ್ ಮಾತಲ್ಲಿ ನಂಬಿಕೆನೆ ಬರ್ತಾ ಇಲ್ಲ. ಪ್ರಶಾಂತವಾಗಿದ್ದ ನಮ್ಮ ಮನದಲ್ಲಿ ಅಶಾಂತಿ ಹೊಗೆ ಎಬ್ಬಿಸ್ತಾ ಇದ್ದೇನೆ ಅನ್ಸುತ್ತೆ. ಅಲ್ಲ ಬಾವಾ, ಈ ನೀರೇ ನಮಗೆ ಜೀವಾಳ. ಇದನ್ನೇ ಅವ್ರು ಕಿತ್ತೋತಿದ್ದಾರೆ ಅಂದ್ರೆ ನಾವು ಕಾಳಪ್ಪನ ಜೊತೆ ಸೇರಿ ಹೋರಾಟ ಮಾಡಿದ ಒಳ್ಳೇದಲ್ವಾ? ನೋಡು ಮುರಳಿ, ಸರ್ಕಾರಕ್ಕೂ ಕೆಲವೊಂದು ಅನಿವಾರ್ಯತೆಗಳು ಇರುತ್ತೆ. ಸರ್ಕಾರ ನಮ್ಗೆ ಯಾವತ್ತೂ ಕೆಟ್ಟದನ್ನ ಬಯಸಲ್ಲ. ನಾವ್ ಸ್ವಲ್ಪ ದಿನ ಕಾದ್ ನೋಡಿದ್ರೆ ಹೇಗೆ? ಹೊತ್ತಿ ಉರಿತಿರೋ ಮನೇನ ತಾನಾಗಿ ಆರ್ಲಿ ಅಂತ ಬಿಡಕ್ಕಾಗತ್ತ ಬಾವಾ? ನಾವೇ ಆರಿಸ್ಬೇಕಾಗತ್ತೆ, ಇಲ್ಲ ಅಂದ್ರೆ ಮನೆ ಸುಟ್ಟು ಬೂದಿ ಆಗ್ಬಿಡುತ್ತೆ. ನೀನ್ ಹೇಳೋದು ಸರಿನೆ, ಆದ್ರೂ ನಾವು ದುಡುತ್ತಿದ್ವೇನೋ ಅನ್ಸುತ್ತೆ. ತಪ್ಪು ಮಾಡೋದು ಎಷ್ಟು ದೊಡ್ಡ ತಪ್ಪು, ತಪ್ಪು ಮಾಡೋರು ನೋಡ್ಕೊಂಡಿರೋದು ಅಷ್ಟೇ ದೊಡ್ಡ ತಪ್ಪಾಗುತ್ತೆ. ಅದು ಸರಿನೆ, ನಡಿ ಹೋಗೋಣ. ಅಂದ್ರೆ ನೀವು ಆ ಮೈಸೂರಿನಲ್ಲಿ ನಡೆಯೋ ರ್ಯಾಲಿಗೆ ಹೋಗ್ತಾ ಇದ್ದೀರಿ? ಯಾಕೆ ಸುಮ್ಮನೆ ನಿಂತ್ರೆ ಹೇಳಿ. ಅದು ಹಾಗಲ್ಲ ಮಾವಯ್ಯ. ಅಲ್ಲಪ್ಪ, ನಮ್ಮ ಕೆಲಸ ಏನು? ಪೌರೋಹಿತ್ಯ. ಸುಮ್ಮನೆ ಅದನ್ನ ಮಾಡ್ಕೊಂಡಿರೋರು ಬಿಟ್ಬಿಟ್ಟು ಈ ರ್ಯಾಲಿ ಪಾಲಿ ಎಲ್ಲ ಯಾಕೆ ಬೇಕು ನಿಮ್ಗೆ? ಅವ್ರು ಹೇಳಿದ್ದ ಅರ್ಥ ಆಯ್ತಾ? ಅಲ್ಲಮ್ಮ, ಅದು ನೀನೇನು ಹೇಳ್ಬೇಕಾಗಿಲ್ಲ. ನೋಡು, ನಮ್ಗಿರೋನು ನೀನೊಬ್ನೇ ಮಗ, ನಮ್ಮ ಅಣ್ಣನ್ಗಿರೋನು ಅವನೊಬ್ನೇ ಗಂಡು ಮಗ. ನಿಮ್ಮಿಬ್ಬರನ್ನ ಬಿಟ್ರೆ ನಮ್ಗೆ ಬೇರೆ ಯಾರಿದ್ದಾರೋ? ನಮ್ಮ ಮಾತುಗಳೆಲ್ಲ ಎಲ್ಲ ಅರ್ಥವಾಗ್ಬೇಕವಕ್ಕೆ? ಬಿಸಿರಾಗ್ತಾ ತವಾಡಿದ್ದೇ ಆಟ ಅನ್ಕೊಂಡ್ಬಿಟ್ಟಿದ್ದಾರೆ. ಮುಂದರ್ಥವಾಗುತ್ತೆ. ಬಲ ಇದೆ ಅಂತ ಬಂಡೆ ತಲೆ ಚಚ್ಕೊಳಕ್ ಆಗುತ್ತ? ಲಕ್ಷ್ಮೀಶ, ಮುರಳಿ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ರ್ಯಾಲಿಗೆ ಹೋಗ್ಬಿಡಿಪ್ಪ. ಏನಮ್ಮ ನೀನು? ಸರಿ, ನೀನ್ ಹೇಳ್ದಾಗ ಆಗ್ಲಿ ಬಿಡು. ಬನ್ನಿ ಹೋಗೋಣ. ನಿರ್ಧಾರ ಸರಿಯಿಲ್ಲ ಸೋಮಾರ. ಮನೇಲಿ ಬುದ್ಧಿಯವ್ರಿಗೆ ಅಮ್ಮವ್ರಿಗೆ ರ್ಯಾಲಿಗೆ ಹೋಗೋದಿಲ್ಲ ಅಂತ ಭಾಷೆ ಕೊಟ್ಬಿಟ್ಟು ಈಗ ಹೋಗ್ತೀನಿ ಅಂತಿದ್ದೀರಲ್ಲ, ಇದು ಸರಿನಾ? ತಪ್ಪು ಸೋಮಾರ, ತಪ್ಪು. ಅಲ್ಲ, ಹಿರಿಕ್ ಹೇಳ್ದಂಗೆ ನಿಮ್ಗೆ ಯಾಕೆ ರ್ಯಾಲಿ ಪಾಲಿ ಅಲ್ಲ? ಏನ್ ಮಾತಾಡ್ತೀಯ ರಾಮಯ್ಯ? ನಮ್ ಕಾಳಪ್ಪನವರು ನಮ್ಗೆ ತಿಳಿಸಿ ಹೇಳ್ದಿದ್ದಿದೆ ನಮ್ಗೆ ಎಷ್ಟು ಅನ್ಯಾಯ ಆಗಿತ್ತು ಗೊತ್ತಿತ್ತಲ್ಲ. ಅವರು ನಮಗೋಸ್ಕರ ಹೋರಾಡ್ತಿರುವಾಗ ನಾವು ಅವ್ರ ಜೊತೆ ಕೈ ಜೋಡಿಸಿದ್ರೆ ಹೇಗೆ? ಅದು ರಾಜಕೀಯ ಸೋಮಾರ, ರಾಜಕೀಯ. ಪರಿಸ್ಥಿತಿನ ಹೆಂಗಾರು ತಮಗೆ ಲಾಭ ಆಗೋಂಗೆ ಜನರನ್ನ ಮರುಳು ಮಾಡ್ತಾರೆ. ನಮ್ ಯಾಕೆ ಈ ರಾಜಕೀಯ ಅಲ್ಲ? ರಾಜಕೀಯ ಕೆಟ್ಟದು ಅಂತ ನಾವೆಲ್ಲ ದೂರ ಇರೋದಂತಾನೆ ನಮ್ಗೆ ಇಷ್ಟೊಂದು ಅನ್ಯಾಯ ಆಗ್ತಿರೋದು. ರಾಜಕೀಯ ಕೆಟ್ಟದು ಅಂತ ನಾ ಹೇಳ್ತಿಲ್ಲ ಸ್ವಾಮಿ, ಆದ್ರೆ ಅದೆಲ್ಲ ನಮ್ಗೆ ಯಾಕೆ ಅಂತ ಹೇಳ್ತಿದ್ದೀನಿ. ಮನೇಲಿ ನಿಮ್ಮ ಭವಿಷ್ಯನೇ ನಂಬಿಕೊಂಡಿರ್ತಾರೆ, ಅದ್ ನಮಗೂ ಗೊತ್ತು ರಾಮಯ್ಯ.
ನಮ್ಗೆ ಇಲ್ಲಿ ಕುಡಿಯಕ್ ನೀರಿಲ್ಲ ಅಂತದ್ರಲ್ಲಿ ಬಿಡಿ ಬಿಡಿ ಅಂತ ಒತ್ತಾಯ ಮಾಡ್ತಾರಲ್ಲ, ಅದ್ ಸರಿನಾ? ನಾವು ಕನ್ನಡಿಗರು, ನಾವು ಸುಮ್ಮಿದೀವಿ ಅಂದ್ ಮಾತ್ರಕ್ಕೆ ನಾವೇನ್ ಹೇಳಿಗಳ ಹೇಳು? ನಾವು ಈಗಲೂ ಕೈಕಟ್ಕೊಂಡು ಕೂತ್ಕೊಳಕಾಗುತ್ತಾ? ನಮ್ಮ ಸಮಸ್ಯೆಗೆ ಸತ್ಯಾಗ್ರಹನೇ ಸರಿ. ಸಮಸ್ಯೆಗಳ ಪರಿಹಾರಕ್ಕೆ ಅಂತ ಸರ್ಕಾರ ಇದೆ, ಅದನ್ನ ಅದ್ರ ಪಾಡಿ ಕೆಲಸ ಮಾಡೋದಕ್ಕೆ ಬಿಡಿ. ಆಗ ಸಮಸ್ಯೆ ತಂತಾನೆ ಸರಿ ಹೋಗುತ್ತೆ. ಅದು ಬಿಟ್ಟು ಈ ರಾಜಕೀಯ ರ್ಯಾಲಿಗಳಿಂದ ಹಾನಿಯಾಗೋದು ಯಾರು ಹೇಳಿ? ಸಾರ್ವಜನಿಕರ ಆಸ್ತಿ ಪಾಸ್ತಿಗೆ ಅಂದ್ರೆ ನಮಗೆ. ನೀವೇ ಯೋಚನೆ ಮಾಡಿ. ನಾವೆಲ್ಲ ಯೋಚನೆ ಮಾಡೇ ಕಾಳಪ್ಪನವ್ರ ಜೊತೆ ರ್ಯಾಲಿಗೆ ಹೋಗ್ತಾ ಇರೋದು. ನೋಡೇ ನಡಿ ಹೋಗೋಣ, ನಡಿ ಬಾವಾ. ಒಟ್ಟಿಗೆ ಬರ್ತಾ ಇದಾರೆ ಸರ್. ಬರ್ಲಿ ಬಿಡಯ್ಯ, ಅದಕ್ಕೆ ನಾನೇನ್ ಮಾಡೋದು ಸರ್? ಅವರೆಲ್ಲ ಮೈಸೂರು ರ್ಯಾಲಿಗೆ ಹೋಗಕ್ ಬರ್ತಾ ಇದಾರೆ. ಈಗ ನೀವೇ ತಾನೆ ಅವ್ರ ಲೀಡ್ರು? ಪೆತ್ಮಂಡದೆ ನಾನ್ ಅವ್ರ ಜೊತೆ ಮೈಸೂರ್ಗ್ ಹೋಗಿ ಅಲ್ಲೇನಾದ್ರೂ ಹೆಚ್ಚು ಕಡಿಮೆ ಆಗಿ ಹಿಂಸಾಚಾರ ಆದ್ರೆ ನಾನ್ ಸಾಯ್ಲೇನಯ್ಯ. ಕರೆ ಕೊಟ್ಟದ್ದು ನೀವೇ ಅಲ್ವಾ ಸರ್? ನಾನೇ. ಆದ್ರೆ ಜೊತೆಲಿ ಬರ್ತೀನಿ ಅಂತ ಹೇಳಿಲ್ವಲ್ಲ? ಜೊತೇಲಿ ಇರ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದೀನಿ ಅಷ್ಟೇ. ಈಗ ಬರ್ತಾ ಇರೋ ಜನಗಳಿಗೆ ನಾನೇನು ಹೇಳಿ ಸರ್? ನೀನೇನು ಹೇಳ್ಬೇಡಯ್ಯ, ಎಲ್ಲ ನಾನೇ ಹೇಳ್ತೇನೆ. ಸುಮ್ಮನೆ ನನ್ನ ಜೊತೆ ಬಾ. ನಡೀರಿ ಸರ್. ರಕ್ತ ಕೊಡ್ತೇನೆ, ಪ್ರಾಣ ಕೊಡ್ತೇನೆ, ಆದ್ರೆ ಒಂದ್ ಹನಿ ನೀರು ಕೊಡೋದಿಲ್ಲ. ಏನಂತೀರಾ? ಏನಂತೀರಾ? ಮಹಾತ್ಮ ಗಾಂಧೀಜಿ ಅವ್ರು ಹೇಳಿದ ಹಾಗೆ ಸತ್ಯಾಗ್ರಹವೇ ಮಹಾಮಂತ್ರ. ಅಹಿಂಸೋ ಪರಮೋ ಧರ್ಮ. ನಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸ್ಕೋಬೇಕಾದ್ರೆ ಸತ್ಯಾಗ್ರಹ ಒಂದೇ ದಾರಿ. ನೀವುಗಳೆಲ್ಲ ಪಾದಯಾತ್ರೆಯನ್ನ ಮುಂದುವರಿಸಿ ನ್ಯಾಯಕ್ಕೆ ಜಯ ಆಗಲಿ, ನ್ಯಾಯಕ್ಕೆ ಜಯವಾಗಲಿ. ಜನಶಕ್ತಿಯ ಮುಂದೆ ಯಾವ ದುಷ್ಟ ಶಕ್ತಿಯ ಆಟನೂ ನಡೆಯೋದಿಲ್ಲ. ನೀವು ಮಾಡ್ತಾ ಇರ್ತಕ್ಕಂತ ಈ ಒಂದು ರ್ಯಾಲಿಯನ್ನ ನೋಡಿ ಇವತ್ತು ಸರ್ಕಾರ ತತ್ತರಿಸೋಗಿದೆ. ಅದಕ್ಕೋಸ್ಕರ ಎಲ್ಲರೂ ಸೇರಿ ತುರ್ತು ಸಭೆಯನ್ನು ಕರೆದಿದ್ದಾರೆ. ನಾನೀಗ ಹೋಗ್ತೇನೆ, ನಿಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒತ್ತಾಯಿಸ್ತೇನೆ. ನಿಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನ ಈಡೇರಿಸಿದ ಮೇಲೆ ಅಂತ ಸರ್ಕಾರ ಇದ್ರೆ ಎಷ್ಟು ಬಿಡ್ರೆ ಎಷ್ಟು ಅಂತ ಸರ್ಕಾರ ನೀವೆಲ್ಲ ಸೇರಿ ಕಿತ್ತಗಿಲೇಬೇಕು. ಸಾರ ಹಾಕು, ಸಾರ ಹಾಕು ಅಂದೆ. ಸಾವಿತ್ರಿ, ಏನ್ ಯೋಚನೆ ಮಾಡ್ತಾ ಇದೀಯ? ನಾವ್ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಲಕ್ಷ್ಮೀಶ, ನಮ್ಗ್ ಹೇಳಿದೇನೆ ಮೈಸೂರಿಗೆ ಹೋಗಿದ್ದಾನಲ್ರಿ. ಹೋಗಬಾರ್ದಾಗಿತ್ತು ನಿಜ, ಆದ್ರೆ ಹೋಗಾಯ್ತಲ್ಲ, ಈಗ ಅದನ್ನೆಲ್ಲ ಮಾತಾಡಿ ಏನ್ ಪ್ರಯೋಜನ? ಆದ್ರು ಎಂದೂ ನಿಮ್ ಮಾತು ಮೀರ್ದೋನು, ಇವತ್ ಯಾಕ ಹಾಗ ಮಾಡ್ದ? ಏ, ನಾಲ್ಕು ಜನ ಮುಂದ್ ಹೋದ್ರು ಅಂತ ಇವನು ಹಿಂದ್ ಹೊರಟ. ಅದೇ ಹೇಳ್ತಾರಲ್ಲ, ಮೀಸೆ ಬಂದವರು ಪ್ರಪಂಚ ಕಾಣೋದಿಲ್ಲ ಅಂತ. ಬರ್ಲಿ, ಬುದ್ಧಿ ಹೇಳಿದ್ರಾಯ್ತು ಸಾರು.
ಶಾಸ್ತ್ರಿಗಳ ಮಗ ಲಕ್ಷ್ಮೀಶ ಮತ್ತು ಗಂಗಾಧರ ಶಾಸ್ತ್ರಿಗಳ ಮಗ ಮುರಳಿ ಇತರ ಜನರೊಂದಿಗೆ ಮೈಸೂರಿನಲ್ಲಿ ನಡೆಯುವ ರ್ಯಾಲಿಗೆಂದು ಹೋದಾಗ ಅಲ್ಲಿ ಚಳುವಳಿಯು ಹಿಂಸಾಚಾರಕ್ಕೆ ತಿರುಗಿ ಅನಿವಾರ್ಯವಾಗಿ ಪೊಲೀಸಿನವರು ನಡೆಸಿದ ಗೋಲಿಬಾರ್ನಲ್ಲಿ ಆಹುತಿಯಾಗುತ್ತಾರೆ. ಯಾಕ್ರಿ, ಯಾಕ್ ಹುಷಾರಿಲ್ವಾ? ಒಂದ್ಸರ ಇದ್ದೀರಲ್ಲ, ಏನಾಯ್ತು ರೀ? ಏನಾಯ್ತು? ಯಾಕ್ರಿ ಇಷ್ಟೊಂದ್ ಬೆವರ್ತಾ ಇದ್ದೀರಾ? ಏನಾಯ್ತು? ಏನಾಯ್ತು ರೀ? ನಮ್ ಲಕ್ಷ್ಮೀಶ. ಲಕ್ಷ್ಮೀಶ ಬಂದಿದ್ದಾನ? ಯಾಕ್ರಿ ಏನಾಯ್ತು ಅಂತ ಹೇಳ್ರಿ. ಏನಾಯ್ತು ರೀ? ಏನಾಯ್ತು ರೀ? ಏನಾಯ್ತು? ಭಗವಂತ ಲಕ್ಷ್ಮೀಶಿಂದ ಚಿತ್ರ ಸಾವಿತ್ರಿ, ಸಾವಿತ್ರಿ ನೋಡ, ಕಂಡ್ಬಿಡ. Ha ha ha!
ಶ್ರೀಕಂಠ ಶಾಸ್ತ್ರಿಗಳೇ, ನಿಮ್ಗೊಂದು ವಿಷಯ ಗೊತ್ತಾ? ಬನ್ನಿ ಹೋಗೋಣ. ಗೋಲಿಬಾರ್ನಲ್ಲಿ ಸತ್ತ ವ್ಯಕ್ತಿಗಳ ಕುಟುಂಬಕ್ಕೆ ಸರ್ಕಾರದವರು ಲಕ್ಷಾಂತರ ರೂಪಾಯಿ ಪರಿಹಾರ ಕೊಡ್ತಾ ಇದಾರಂತೆ. ಅಂತೂ ನೀವು ಚಾನ್ಸ್ ಹೊಡೆದ್ರಲ್ಲ. ನಿಮ್ ಮಗ ತೀರ್ಕೊಂಡ್ರು, ನಿಮ್ಗೇನು ಚಿಂತೆ ಇಲ್ಲ ಬಿಡಿ. ಆಸರೆಗಿಂತ ಸರ್ಕಾರ ಮುಂದಾಗಿದ್ದಲ್ಲಪ್ಪ. ಅಯ್ಯೋ, ಪುಕ್ಸಟ್ಟೆ ಸಿಗೋ ಹಣ ಸ್ವಾಮಿ ಮುಪ್ಪಿನ ಕಾಲಕ್ಕಿರ್ಲಿ, ಯಾಕೆ ಬೇಡ ಅಂತೀರಿ? ಹಣ ಸಿಕ್ಕ್ರೆ ಮಗನ ಪ್ರಾಣ ಸಿಕ್ಕಾಗುತ್ತಾ ಶಾಸ್ತ್ರಿಗಳೇ? ಚುಕ್ಕಿ ಪಾನೀನ ಅಂಗಳದಾಗೆ ಸಂತೋಷ ಮನದಲ್ಲಿ ಉಕ್ಕಿ ಹರಿದೈತೆ ಎಲ್ಲರ ಮ್ಯಾಗೆ. ಆನಂದ ಎಂಬುದು ಮನದಾಗೆ ತುಂಬೈತೆ, ಎಲ್ಲರ ಸೇರಿಕೊಂಡು ಎದೆಯಾಗಿ ಬೆಳಗೈತೆ. ಹಿಗ್ಗಿ ಹಾಡೋಣ ಬನ್ನಿ, ಕರೆದು ಕುಣಿಯೋಣ ಬನ್ನಿ, ಎಲ್ಲ ಸೇರೋಣ ಬನ್ನಿ, ಒಂದಾಗಿ ಹಾಡುತ್ತಾ ಚಂದಾದ ಹಾಡಿಗೆ ಅರಳಾದ ಮಲ್ಲಿಗೆ ಚಂದಾದ ಹಾಡಿಗೆ ಮುಗಾದಿ ಬೆಳ್ಳಿಯ ಚುಕ್ಕಿ ಪಾನೀನ ಅಂಗಳದಾಗೆ ಸಂತೋಷ ಮನದಲ್ಲಿ ಉಕ್ಕಿ ಹರಿದೈತೆ ಎಲ್ಲರ ಮ್ಯಾಗೆ. ನಮ್ಮಲ್ಲಿ ಒಂದಾಗಿ ಸೇರೈತೆ, ಚಂದಾದ ಕೀಲು ಕುದುರೆ ಕುಪ್ಪಳಿಸಿ ನಡೆದೈತೆ. ಓಲಾಟ ನಮ್ಮಲ್ಲಿ ಒಂದಾಗಿ ಸೇರೈತೆ, ಚಂದಾದ ಕೀಲು ಕುದುರೆ ಕುಪ್ಪಳಿಸಿ ನಡೆದೈತೆ. ಇರುಳು ಕರಿಯೋಣ ಬನ್ನಿ, ಒಲವು ಮಿಡಿಸೋಣ ಬನ್ನಿ, ಗೆಲುವು ಕಾಣೋಣ ಬನ್ನಿ, ನಾವೆಲ್ಲ ಒಂದಾಗಿ. ಹಾಗೆಲ್ಲ ಮಲ್ಲಿಗೆ ಬನ್ನೀರಿ ಇಲ್ಲಿಗೆ, ಹಾಗೆಲ್ಲ ಮಲ್ಲಿಗೆ ಬನ್ನೀರಿ ಇಲ್ಲಿಗೆ,
ಕುಟ್ಯಾವೆ ಬೆಳ್ಳಿಯ ಚುಕ್ಕಿ ಪಾಮೀನ ಅಂಗಳದಾಗೆ ಸಂತೋಷ ಮನದಲ್ಲಿ ಹುಕ್ಕಿ ಹರಿದೈತೆ ಎಲ್ಲರ ಮ್ಯಾಗೆ ಹೊರಟಾವೆ ಮೆರವಣಿಗೆ ಕುಣಿಯುತ್ತ ಮೆಲ್ಲಗೆ ಅರ್ಯಾವೆ ಮಲ್ಲಿಗೆ ಚಂದಾದ ಹಾಡಿಗೆ ಅರ್ಯಾವೆ ಮಲ್ಲಿಗೆ ಚಂದಾದ ಹಾಡಿಗೆ ಅರ್ಯಾವೆ ಮಲ್ಲಿಗೆ ಚಂದಾದ ಹಾಡಿಗೆ ಅರ್ಯಾವೆ ಮಲ್ಲಿಗೆ ಚಂದ ಕಾವೇರಿ 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 ಎಲ್ಲಿಗೆ ಹೋಗ್ತಿದ್ದೀಮ ಅತ್ತೆ ಮನೆಗೆ ಅತ್ತೆ ಮನೆಗ ಗಂಡನಾಗ್ಬೇಕಾದೋನೆ ತೀರ್ಕೊಂಡ್ಮೇಲೆ ಮತ್ ಯಾಕಮ್ಮ ಅಲ್ಲಿಗೆ ಹೋಗ್ತೀಯ ನನ್ನ ಅವಶ್ಯಕತೆ ಅಲ್ಲಿದೆ ಬೇಡ ಕಾವೇರಿ ಇದು ನಿನ್ನ ಭವಿಷ್ಯದ ಪ್ರಶ್ನೆ ಈಗಲೇ ಜನ ಏನೇನೋ ಆಡ್ಕೊಳ್ತಿದ್ದಾರೆ ಏನ್ ಆಡ್ಕೋತಿದ್ದಾರೆ ಮೊದಲೇ ಇದ್ದ ಮಗನ್ ಕಳ್ಕೊಂಡು ನೊಂದಿರೋ ನಮಗೆ ನಿನ್ ಬಗ್ಗೆ ಜನಗಳು ಆಡೋ ಚುಚ್ಚು ಮಾತುಗಳನ್ನು ಕೇಳೋ ಶಕ್ತಿ ನಮಗಿಲ್ಲಮ್ಮ ನನ್ನ ಮಾತು ಕೇಳಮ್ಮ ಮದುವೆಗಿದ್ದ ಮುಚ್ಚೆ ನಿನ್ನ ಕಳಿಸ್ತಿದ್ದೇ ದೊಡ್ಡ ತಪ್ಪಾಗಿದೆ ಇನ್ ಮತ್ತೆ ಅಲ್ಲಿಗೆ ಹೋಗ್ತಿ ಅಂತೇಳಿ ನಿನ್ ಯಾರೇ ಮದುವೆ ಆಗ್ತಾರೆ ಹೌದಮ್ಮ ಕಾವೇರಿ ನಿನ್ ಬಾಳಲ್ಲಿರೋ ಈ ಕಪ್ಪು ಚುಕ್ಕೆನ ಪೂರ್ತಿ ಕತ್ಲು ಮಾಡ್ಕೋಬೇಡಮ್ಮ ಹೋಗಮ್ಮ ಒಳಗೆ ಇನ್ಮೇಲೆ ನೀನ್ ಅಲ್ಲಿ ಹೋಗ್ಬೇಕಾಗಿಲ್ಲ ನಿನ್ ಮದ್ವೆ ಆದ್ಮೇಲೆ ಬೇಕಾದ್ರೆ ಅಲ್ಲಿ ಹೋಗಿ ಬರುವೆ ಅಂತೆ ಹೌದಮ್ಮ ಕಾವೇರಿ 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 ಬೇಡ ನಿಂತ್ಕೋ ಕಾವೇರಿ ಕಾವೇರಿ ಶಾಖ ಸಿಗ್ತಾ ಇದೆಯಾ ಈಗ ಸ್ವಲ್ಪನಾದ್ರೂ ಕಡಿಮೆ ಆಯ್ತೇನು ಮಗ ಸತ್ತ ನೋವುಗಿಂತ ಈ ನೋವೇನು ಹೆಚ್ಚಿಲ್ಲ ಬಿಡಿ ಏನು ಅಂದ್ರೆ ನೀರ ಆಳ್ವಾಗಿ ಸಾಕ್ತಿದ್ದ ನಮ್ಮ ಬದುಕಲ್ಲಿ ಎಂತ ಬಿರುಗಾಳಿ ಎದ್ದುಬಿಡ್ತು ಲಕ್ಷ್ಮೀ ಸಿನ್ನ ನನ್ನಿಂದ ಮರೆಯಕ್ಕ ಆಗ್ತಾ ಇಲ್ಲ ರೀ ಸಮಾಧಾನ ಮಾಡ್ಕೊ ಸಮಾಧಾನ ಮಾಡ್ಕೊ ಆ ನೋವು ನನಗಿಲ್ಲ ಅಂತ ತಿಳ್ಕೊಂಡಿದೀಯ ಆದ್ರೆ ಏನ್ ಮಾಡೋದು ಎಲ್ಲ ವಿಧಿ ಲಿಖಿತ ಅದನ್ನ ನಾನಾಗಿ ನೀನಾಗಿ ಬದಲಾಯಿಸಕ್ಕಾಗಲ್ಲ ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದು ಈ ಜನ್ಮದಲ್ಲಿ ಅನುಭವಿಸಬೇಕಾಗಿದೆ ಅಮ್ಮ ಇಲ್ಲಿ ಕೊಡಿ ಕೊಡಿ ನಿಮ್ಮನ್ನು ಯಾವಾಗ್ಲೂ ಅತ್ತೆ ಅಂತ ಕರಿಬೇಕು ಅನ್ಕೊಂಡಿದ್ದೆ ಇನ್ಮೇಲೆ ಅಮ್ಮ ಅಂತ ಕರೀಲ Yeah.
ಕಾವೇರಿ ಬಾಮ್ಮ ಮನೆಗೂ ಹೋಗೋಣ. ಇಲ್ಲಪ್ಪ, ಇಲ್ಲಿ ನನ್ ಬಿಟ್ರೆ ಅಮ್ಮ ನೋಡ್ಕೊಳಕ್ಕೆ ಯಾರಿದ್ದಾರೆ? ಅಲ್ಲಪ್ಪ, ನೀವೇ ಅಲ್ವಾ ಹೇಳಿದ್ದು ಅತ್ತೆ ನೋಡ್ಕೊಂತ? ಅದು ಹಿಂದಿನ ಮಾತಾಯ್ತಮ್ಮ, ಈಗ ನನಗೆ ನಿನ್ ಭವಿಷ್ಯದೇ ದೊಡ್ಡ ಚಿಂತೆ ಆಗಿದೆ ಅಮ್ಮ. ನೀನು ದಿನ ಅವ್ರ ಮನೆಗೆ ಹೋಗ್ತಾ ಇದ್ರೆ ನಿನ್ ಮದ್ವೆ ತುಂಬಾ ಕಷ್ಟ ಆಗುತ್ತಮ್ಮ. ನನಗೆ ಮದ್ವೆ ಮುಖ್ಯ ಅಲ್ಲಪ್ಪ, ನನ್ ಕರ್ತವ್ಯ ಮುಖ್ಯ. ನಿಮ್ ಕೈ ಮುಗಿದ್ ಬೇಡ್ಕೋತೀನಿ, ಬೇಡ ಅನ್ಬೇಡ ಅಪ್ಪ. ಕಾವೇರಿ, ನೀನಾಗಿ ನಿನ್ ಕಾಲ್ ಮೇಲೆ ಕಲ್ಲೆ ತಾಕೋಬೇಡಮ್ಮ. ನಮ್ಗೆ ನಿನ್ ಬಿಟ್ರೆ ಬೇರೆ ಯಾರಿದಾರಮ್ಮ? ಬಾ ಅಮ್ಮ, ಹಠ ಮಾಡ್ಬೇಡ ಬಾ. ಹಠ ಮಾಡ್ತಿರೋದ್ ನಾನಲ್ಲ ಅಪ್ಪ, ನೀನು. ನನಗ್ ನೀನ್ ಹೇಗ್ ಮುಖ್ಯನೋ ಹಾಗೆ ಅವರು. ಅವ್ರು ಬೇರೆ ಯಾರು ಅಲ್ಲ ಅಪ್ಪ, ಅವರು ನನ್ ತಂಗಿನೇ. ತಂಗಿ ನಿಜ ಅಮ್ಮ, ಆದ್ರೂ ನಾನು. ಬನ್ನಿ ಭವ ಬನ್ನಿ, ನನಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ನನ್ನ ಮಗಳಿಗೆ ಇನ್ನೇನ್ ಮಾಡ್ಬೇಕು ಅಂತಿದ್ದೀರಾ ನೀವು? ನಾನೇನ್ ಮಾಡಿದ್ನಪ್ಪ ನಿನಗೆ? ಏನ್ ಮಾಡಿದ್ರ? ಸಾವಿತ್ರಿ ಮೈಗೆ ಹುಷಾರಿಲ್ಲ ಅಂತ ನೆಪ ಮಾಡಿಕೊಂಡು ನನ್ನ ಮಗಳನ್ನ ನಿಮ್ಮನೆಯಲ್ಲಿರೋ ಹಾಗೆ ಮಾಡಿದ್ರಿ. ಮದುವೆ ಮುಂಚೆನೆ ಕಾವೇರಿ ವಿಧವೆ ಹಾಗೋಗಿ ಮಾಡಿದ್ರಿ. ಭವ, ತಿಥಿಗೆ ಅಂತ ಬಂದ ಜನ ಏನೇನ್ ಮಾತಾಡ್ಕೊಂಡ್ರು ಗೊತ್ತಾ? ಮದುವೆಗ್ ಮುಂಚೆನೆ ತನ್ನ ಮಗಳನ್ನ ಅತ್ತೆ ಮನೆ ಕಳಿಸಿದ ಪುಣ್ಯಾತ್ಮ, ಅಲ್ಲಿ ಏನೇನ್ ನಡೀತು ಅಂತ ಬಾಯಿ ಬಂದ ಮಾತಾಡ. ಸಾಕು, ನೀನೇನ್ ಮಾತಾಡ್ತಿದೀಯ ಅನ್ನೋ ಪರಿಜ್ಞಾನ ಇದೆಯಾ ನಿನಗೆ? ಯಾಕೆ ಭವ, ಸತ್ಯ ಕಹಿ ಆಯ್ತು ಅಂತಲ್ಲ. ನನ್ ಮಗಳಿಗೆ ಗಂಡು ನೋಡೋಣ ಅಂದ್ರೆ ಯಾರು ಮುಂದ್ ಬರ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ನೀನು ಭವ. ಹಂಗಾದ್ರ ಎಲುಬಿಲ್ಲದ ನಾಲಿಗೆಗಳು ಮಾತಾಡುತ್ತವೆ ಅಂತ ನೀನ್ ಯಾಕೆ ಯೋಚನೆ ಮಾಡ್ತೀಯ? ನಾನಿಲ್ವಾ ಕಾವೇರಿ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಂದು. ಬಾಯಲ್ಲಿ ಹೇಳೋದು ಸುಲಭ ಭವ, ಹಣ ಎಲ್ಲಿದೆ? ಮದುವೆ ಅಂದ್ರೆ ಸುಳ್ಳಾಗುತ್ತಾ? ಆ ವಿಷಯ ನನಗ್ ಬಿಡು. ಕಾವೇರಿ ನಿನಗೆ ಹಾಗೆ ಮಗಳು, ನನಗೂ ಹಾಗೆ ಮಗಳು. ನನ್ನ ಮೇಲೆ ಅಷ್ಟು ನಂಬಿಕೆ ಇಡು ಗಂಗಾಧರ. ಅಂಬರದಂಚಲಿ ಸೂರ್ಯನು ಬಂದ ಹಾಡುತ ಸುಪ್ರಭಾತ, ಹಾಡುತ ಸುಪ್ರಭಾತ. ಉದಯೋನ್ಮುಖ ನೇತರ ಕರೆಗಿಳಿದಿ ಅಮೃತ, ಚಿಲಿಪಿಲಿಗಳ ಇಂಚರ ಹಾಡಿದೆ ಸ್ವಾಗತ. ಅಂಬರದಂಚಲಿ ಸೂರ್ಯನು ಬಂದ ಹಾಡುತ ಸುಪ್ರಭಾತ, ಹಾಡುತ ಸುಪ್ರಭಾತ, ಹಾಡುತ ಸುಪ್ರಭಾತ. ಮುಂಜಾನೆಯ ಬೆಳ್ಳಿ ಬೆಳಕು ಸುಮ ಸೇರಿದ ಮಂಜು ಮುಸುಕು, ಮೂಡಣದ ಬಾಗಿಲ ತೆರೆದಿರಿಸಿದ ಪ್ರೀತಿಯೇ, ಭೂತಾಯಿಯ ನಳಿವಿಗೆ ಶುಭ ಮಿಲನದ ರೀತಿಯೇ. ಬಾನಂಗಳ ಚೆಲುವೆಲ್ಲವೂ ಈ ಪ್ರಕೃತಿಯ ಸೇರಿತು, ಈ ಪ್ರಕೃತಿಯ ಸೇರಿತು.
ಅಂಬರದಂಚಲಿ ಸೂರ್ಯನು ಬಂದ ಆಡುತ ಸುಪ್ರಭಾತ ಆಡುತ ಸುಪ್ರಭಾತ ಆಡುತ ಸುಪ್ರಭಾತ ಹಸಿರತಾಣ ಬಂಗಾರದ ಉಷೆಯ ಕಿರಣ ಅದು ಸೇರಿದೆ ಹಸಿರತಾಣ ಸ್ವರನಾದದ ವೀಣೆಯೋ ಶ್ರುತಿ ಬರೆದಿದ ವಾಣಿಯೋ ಸುಮಸೂಸಿದ ಗಂಧವೋ ಶ್ರುತಿ ಲಯಗಳ ಚಂದವೋ ಮಮಕಾರದ ಒಲವೆಲ್ಲವೂ ಈ ಸರಿಗ ಮಾಡಿತು ಈ ಸರಿಗ ಮಾಡಿತು ಅಂಬರದಂಚಲಿ ಸೂರ್ಯನು ಬಂದ ಹಾಡುತ ಸುಪ್ರಭಾತ ಹಾಡುತ ಸುಪ್ರಭಾತ ಉದಯೋನ್ಮುಖ ನೇಸರ ಕರೆಗಿಳಿದಿಹ ಅಮೃತ ಚಿಲಿಪಿಲಿಗಳ ಇಂಚರ ಅದು ಹಾಡಿದೆ ಸ್ವಾಗತ ಅಂಬರದಂಚಲಿ ಸೂರ್ಯನು ಬಂದ ಹಾಡುತ ಸುಪ್ರಭಾತ ಹಾಡುತ ಸುಪ್ರಭಾತ ಹಾಡುತ ಸುಪ್ರಭಾತ ಚುಕ್ಕಿ ಪಾನೀನ ಅಂಗಳದಾಗೆ ಸಂತೋಷ ಮನದಲ್ಲಿ ಉಕ್ಕಿ ಹರಿತೈತೆ ಎಲ್ಲರ ಮ್ಯಾಗೆ ಆನಂದ ಎಂಬುದು ಮನದಾಗೆ ತುಂಬೈತೆ ಎಲ್ಲರ ಸೇರಿಕೊಂಡು ಎದೆಯಾಗಿ ಬೆಳಗೈತೆ ಹಿಗ್ಗಿ ಹಾಡೋಣ ಬನ್ನಿ ಕರೆದು ಕುಣಿಯೋಣ ಬನ್ನಿ ಎಲ್ಲ ಸೇರೋಣ ಬನ್ನಿ ಒಂದಾಗಿ ಹಾಡುತ್ತಾ ಚಂದಾದ ಹಾಡಿಗೆ ಅರಳ್ಯಾದ ಮಲ್ಲಿಗೆ ಚಂದಾದ ಹಾಡಿಗೆ ಮೂಗಾವಿ ಬೆಳ್ಳಿಯ ಚುಕ್ಕಿ ಪಾನೀನ ಅಂಗಳದಾಗೆ ಸಂತೋಷ ಮನದಲ್ಲಿ ಉಕ್ಕಿ ಹರಿದೈತೆ ಎಲ್ಲರ ಮ್ಯಾಗೆ
ನಮ್ಮಲ್ಲಿ ಒಂದಾಗಿ ಸೇರೈತೆ ಚಂದಾದ ಕೀಲು ಕುದುರೆ ಕಳಿಸಿ ನಡೆದೈತೆ ಕೋಲಾಟ ನಮ್ಮಲ್ಲಿ ಒಂದಾಗಿ ಸೇರೈತೆ ಚಂದಾದ ಕೀಲು ಕುದುರೆ ಕಳಿಸಿ ನಡೆದೈತೆ ಇರುಳು ಕಳಿಯೋಣ ಬನ್ನಿ ಒಲವು ಮಿಡಿಸೋಣ ಬನ್ನಿ ಗೆಲುವು ಕಾಣೋಣ ಬನ್ನಿ ನಾವೆಲ್ಲ ಒಂದಾಗಿ ಹಾಗೆಲ್ಲ ಮಲ್ಲಿಗೆ ಬನ್ನೀರಿ ಇಲ್ಲಿಗೆ ಹಾಗೆಲ್ಲ ಮಲ್ಲಿಗೆ ಬನ್ನೀರಿ ಇಲ್ಲಿಗೆ ಮುಗ್ಯಾವೆ ಬೆಳ್ಳಿಯ ಚುಕ್ಕಿ ಪಾನೀನ ಅಂಗಳದಾಗೆ ಸಂತೋಷ ಮನದಲ್ಲಿ ಉಕ್ಕಿ ಹರಿದೈತೆ ಎಲ್ಲರ ಮ್ಯಾಗೆ ಹೊರಟಾವೆ ಮೆರವಣಿಗೆ ಕುಣಿಯುತ್ತ ಮೆಲ್ಲಗೆ ಅರ್ಯಾವೆ ಮಲ್ಲಿಗೆ ಚಂದಾದ ಹಾಡಿಗೆ ಅರ್ಯಾವೆ ಮಲ್ಲಿಗೆ ಚಂದಾದ ಹಾಡಿಗೆ ಅರ್ಯಾವೆ ಇದು ಮುಗಿಯದ ನೋವು ಇನ್ನೇ
ಆಗಿಹವು ನೋಡು, ಒಂದು ನರಳುತ್ತಿದೆ ಮನದಾಳದ ಹಾಡು, ಬಯಸೋದು ಒಂದು ನಡೆಯೋದಿನ್ನೊಂದು, ವಿಧಿಯಾಟದ ಬಲಿಗೆ ಬದುಕೀನ ಬಿಂದು, ಸೋಲೇನೋ ಗೆಲುವೇನು ತಿಳಿಯೇ, ಇದು ಬರಿಯ ಕಂಬನಿಯ ಸುಳಿಯೇ, ಬಾಳಿನ ದಾರಿಲಿ ಬಣ್ಣ ಬಣ್ಣದ ಕನಸು ಒಡೆದು ಚೂರಾಗಿ ಹವು ನೋಡು, ನಂದು ನರಳುತ್ತಿದೆ ಮನದಾಳದ ಹಾಡು. ಏನ್ ಯೋಚನೆ ಮಾಡ್ತಿದ್ದೀರಾ? ಕಾವೇರಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅವಳ ಮದುವೆ ಬಗ್ಗೆನಾ? ಹೌದು, ಅವಳಿಗೊಂದ್ ಕಡೆ ಒಳ್ಳೆ ಸಂಬಂಧ ನೋಡಿ ನಾವೇ ಮುಂದೆ ನಿಂತು ಅವಳ ಮದುವೆ ಮಾಡಬೇಕು, ಆಗಲೇ ನನಗೆ ತೃಪ್ತಿ ಸಮಾಧಾನ. ಅದೇನೋ ಸರಿ ರೀ, ಆದ್ರೆ ಹಣದ ವ್ಯವಸ್ಥೆ ಹೇಗ್ ಮಾಡ್ತೀರಾ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನೋಡಿ, ನಾನೊಂದು ಮಾತು ಹೇಳ್ತೀನಿ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ಹೇಳು. ಅದೇನೋ ಪರಿಹಾರದ ಹಣ ಸರ್ಕಾರದವ್ರು ಕೊಡ್ತಾರೆ ಅಂತ ಶ್ಯಾಮಯ್ಯ ಶಾಸ್ತ್ರಿ ಹೇಳಿದ್ರು ಅಂತ ಅವತ್ತು ಹೇಳಿದ್ರಿ, ಅವತ್ತು ನಮ್ಗದು ಬೇಡವಾಗಿತ್ತು, ಇವತ್ತು ನಾವು ಅದನ್ನು ತಗೊಂಡ್ರೆ? ಬೇಡ ಸಾವಿತ್ರಿ, ಆ ಹಣದಿಂದ ನಮಗೆ ನೆಮ್ಮದಿ ಸಿಗಲ್ಲ, ಅದರಿಂದ ಸಿಗೋದ್ ಅಶಾಂತಿನೇ ಹೊರತು ಶಾಂತಿ ಅಲ್ಲ. ನಮಗೋಸ್ಕರ ಆ ಹಣ ತಗೊಳ್ಳೋದ್ ಬೇಡ ರೀ. ಆ ಹಣ ತಗೊಂಡು ನಮ್ ಕಾವೇರಿಗೆ ಒಂದು ಒಳ್ಳೆ ಕಡೆ ಸಂಬಂಧ ಹುಡುಕ್ಬೋದಲ್ವಾ? ಬೇಡ ಸಾವಿತ್ರಿ, ಆ ಹಣ ಬೇಡ. ಬೇಡ ಅಂದ್ರೆ ಕಾವೇರಿನ ಹೇಗ್ ದಡ ಸೇರಿಸ್ತೀರಾ? ನಿಜ ಹೇಳ್ಬೇಕು ಅಂದ್ರೆ ಈಗ ಅನ್ಯಾಯ ಆಗಿರೋದು ಕಾವೇರಿಗೆ. ನ್ಯಾಯ ದೊರಕಬೇಕು ಅಂದ್ರೆ ಸರ್ಕಾರದಿಂದ ಹಣ ತಗೊಂಡು, ಅದ್ರಲ್ಲಿ ತಪ್ಪೇನಿದೆ ರೀ? ನೋಡಿ, ನನ್ ಮಾತು ಕೇಳಿ, ಪ್ರಯತ್ನ ಮಾಡಿದ್ರೆ ಹಣ ಸಿಕ್ಕೇ ಸಿಗುತ್ತೆ. ಕಾವೇರಿಗೆ ಒಳ್ಳೇದಾದ್ರೆ ನಮ್ ಮನಸ್ಗೂ ನೆಮ್ಮದಿ ಸಿಗುತ್ತೆ. ಗೋಲಿಬಾರ್ನಲ್ಲಿ ಸತ್ತ ವ್ಯಕ್ತಿಗಳ ಕುಟುಂಬಕ್ಕೆ ಸರ್ಕಾರದವರು ಲಕ್ಷಾಂತರ ರೂಪಾಯಿ ಪರಿಹಾರ ಕೊಡ್ತಾ ಇದಾರಂತೆ, ಅಂತೂ ನೀವು ಚಾನ್ಸ್ ಹೊಡೆದಲ್ಲ. ಬುಕ್ಸೆಟ್ ಸಿಗೋ ಹಣ ಸ್ವಾಮಿ. ನನ್ನ ಮಗಳಿಗೆ ಇನ್ನೇನ್ ಮಾಡ್ಬೇಕು ಅಂತಿದ್ದೀರಾ ನೀವು? ಮದುವೆ ಮುಂಚೆನೆ ಕಾವೇರಿ ವಿದ್ವೆ ಹಾಗೋಗಿ ಮಾಡಿದ್ರಿ. ಬಾಯಲ್ಲಿ ಹೇಳೋದು ಸುಲಭ ಭಾವ, ಹಣ ಎಲ್ಲಿದೆ? ಮದುವೆ ಅಂದ್ರೆ ಸುಳ್ಳಾಗುತ್ತಾ? ಅದೇನು ಪರಿಹಾರದ ಹಣ ಸರ್ಕಾರದವ್ರು ಕೊಡ್ತಾರೆ ಅಂತ ಶ್ಯಾಮಯ್ಯ ಶಾಸ್ತ್ರಿ ಹೇಳಿದ್ರು ಅಂತ ಅವತ್ತು ಹೇಳಿದ್ರಿ, ಅವತ್ತು ನಮ್ಗದ್ ಬೇಡವಾಗಿತ್ತು, ಇವತ್ತು ನಾವು ಅದನ್ನು ತಗೊಂಡ್ರೆ? ಬೇಡ ಅಂದ್ರೆ ಕಾವೇರಿನ ಹೇಗ್ ದಡ ಸೇರಿಸ್ತೀರಾ? ನಿಜ ಹೇಳ್ಬೇಕು ಅಂದ್ರೆ ಈಗ ಅನ್ಯಾಯ ಆಗಿರೋದು ಕಾವೇರಿಗೆ. ಪ್ರಯತ್ನ ಮಾಡಿದ್ರೆ
ಹಣ ಸಿಕ್ಕೇ ಸಿಗುತ್ತೆ. ಕಮಾನ್ ಸಚಿನ್, ಕಮಾನ್. ವೆರಿ ಗುಡ್. ಇವತ್ತು ಸಚಿನ್ ಸೆಂಚುರಿ ಖಂಡಿತ ಹೊಡಿತಾನೆ. ವೆರಿ ಗುಡ್ ಸಚಿನ್. ಸ್ವಾಮಿ, ನನ್ನ ಹೆಸರು ಶ್ರೀಕಂಠ ಶಾಸ್ತ್ರಿ ಅಂತ, ಹೊನ್ನಾಪುರದ ದೇವಸ್ಥಾನದಲ್ಲಿ ಅರ್ಚಕ. ಈಗ ಒಂದು 15 ದಿವಸದ ಹಿಂದೆ ಮೈಸೂರಿನಲ್ಲಿ ನಡೆದ ಗೋಲಿಬಾರ್ನಲ್ಲಿ ನನ್ನ ಮಗ ತೀರ್ಕೊಂಡ್ಬಿಟ್ಟ. ಪಾಪ, ಈಗ ನಾನೇನ್ ಮಾಡ್ಬೇಕು ಅಂತೀರಿ? ಸತ್ತವ್ರ ಕುಟುಂಬಕ್ಕೆ ಸರ್ಕಾರ ಏನೋ ಸಹಾಯಧನ ಕೊಡ್ತಾರೆ ಅಂತ, ದಯಮಾಡಿ ನೀವು ಅದನ್ನು ಕೊಡಿಸ್ಕೊಟ್ರೆ ನನ್ನ ಸೊಸೆ ಕಾವೇರಿ ಮದುವೆ ಮಾಡೋಣ ಅಂತ ದಯವಿಟ್ಟು. ಸಚಿನ್ 93, ಇನ್ನು 7 ರನ್ ಬಾರಿಸಿದ್ರೆ ಸೆಂಚುರಿ. ಸೆಂಚುರಿ ಅಲ್ಲ ಸ್ವಾಮಿ, ಕಾವೇರಿ ಅಂತ. ಅವಳನ್ನೇ ನನ್ನ ಸೊಸೆ ಮಾಡ್ಕೋಬೇಕು ಅಂತಿದ್ದೆ, ಆದ್ರೆ ವಿಧಿ ಹೀಗಾಗೋಯ್ತು. ಈಗ ಅವಳೇ ಮನೆ ಮಗಳು. ನೀವು ನನಗೆ ಸಹಾಯ ಮಾಡಿದ್ರೆ ಅವಳಿಗೊಂದು ಮದುವೆ ಮಾಡಿ ಋಣಮುಕ್ತನಾಗ್ತೀನಿ ಸ್ವಾಮಿ, ದಯವಿಟ್ಟು ಸಹಾಯ ಮಾಡಿ. ನೀವು ಹೇಳೋದು 100% ಸರಿ. ಓಡಿ ಓಡಿ ಓಡಿ. ಛೇ, ಎಂತ ಅನ್ಯಾಯ ಆಗೋಯ್ತ್ರಿ. 2 ರನ್ ತಗೊಳ್ಳೋದು ಅವಕಾಶನ ಕಳ್ಕೊಂಡ್ಬಿಟ್ಟ. ಹೋಗ್ಲಿ, ಈಗ ನನ್ನಿಂದ ಏನಾಗ್ಬೇಕು ಹೇಳಿ. ಆ ಪರಿಹಾರ ಧನ ನನಗೆ ಸಿಗೋ ಹಾಗೆ ಮಾಡಿ ಸ್ವಾಮಿ. ನೋಡಿ ಇವ್ರೇ, ನೀವು ಹೇಳ್ತಾ ಇರೋ ಕೇಸು ನನಗ್ ಸಂಬಂಧಪಟ್ಟಿದ್ದಲ್ಲ, ಆ ಎದುರುಗಡೆ ಕೂತಿದಾರಲ್ಲ ಅವ್ರಿಗೆ ಸಂಬಂಧಪಟ್ಟಿದ್ದು. ನೀವು ಅವ್ರ ಹತ್ರ ಕೇಳಿ, ಅವ್ರು ಡೀಟೇಲ್ ಆಗಿ ಹೇಳ್ತಾರೆ. ಮತ್ತೆ ರನ್ ಮಾಡ್ಲಿಲ್ಲ ನಮಸ್ಕಾರ ಸ್ವಾಮಿ. ನನ್ನ ಹೆಸರು ಹೇಳ್ರಿ. ನೀವು ಅಲ್ಲಿ ಮಾತಾಡಿದ್ದೆ ಕೇಳ್ದೆ. ಆ ಪರಿಹಾರ ಧನ ನೀವು ಬೇಗ ಕೊಟ್ರೆ ಅನುಕೂಲ ಆಗುತ್ತೆ. ನನಗೆ ಅದ್ರ ಅಭ್ಯಾಸ ಎಲ್ಲ ಇಲ್ಲ. ಸರ್ಕಾರ ಸ್ಯಾಂಕ್ಷನ್ ಮಾಡಿರೋ ಹಣ ಬೇಕು. 100,000 ರೂಪಾಯಿ ಬರುತ್ತೆ, ಅಬ್ಸಲ್ಯೂಟ್ಲಿ ಫ್ರೀ. ಕೊಡ್ಸೋಣ ಅಂತೆ ಬಿಡಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ನೆಮ್ಮದಿಯಿಂದ ಕಾವೇರಿ ಮದುವೆ ಮಾಡಿ ನಿರಾಳವಾಗ್ತೀನಿ. ಬನ್ನಿ, ಕಾಫಿ ಕುಡ್ಕೊಂಡು ಮಾತಾಡೋಣ. ನನಗೆ ಕಾಫಿ ಕುಡಿದ ಅಭ್ಯಾಸ ಇಲ್ಲ. ಸರ್, ಸಾಹೇಬ್ರು ಹೇಳಿದ್ದಾರೆ ಇದನ್ನೇನೋ ಅರ್ಜೆಂಟ್ ಆಗಿ ಡಿಸ್ಪ್ಯಾಚ್ ಮಾಡ್ಬೇಕಂತೆ. ಅವ್ರಿಗೆ ಅರ್ಜೆಂಟ್, ಅವರು ತಿನ್ನೋದಿಲ್ಲ, ತಿನ್ನೋ ರೊಟ್ಟೆ ಹೊಡಿಯೋದು. ಅಯ್ಯೋ, ಇದನ್ನ ನಿಮ್ ಪರಿಹಾರ ಧನ ಅಂತ ಇಟ್ಕೊಳ್ಳೋಣ. ಇದನ್ನ ಜೋರಾಗಿ ಉಫ್ ಅಂತ ಉತ್ತರೆ ಆರು ಹೊರಟೋಗುತ್ತೆ. ಆಗಬಾರದು ಅಂತ ಹೇಳಿದ್ರೆ ಪೇಪರ್ ವೇಟ್ ಇಡಬೇಕು. ಅದೆಲ್ಲಿ ಸಿಗುತ್ತೆ ಸ್ವಾಮಿ? ನಿಮ್ಮತ್ರನೇ ಇರುತ್ತೆ. ಎಷ್ಟಿದ್ದೀರಿ ಜೇಬಲ್ಲಿ? ಜೇಬ್ ಬಸ್ ಚಾರ್ಜ್ಗೆ. ಬಸ್ ಚಾರ್ಜ್ ನಿಮ್ ಫೈಲ್ ಅಲ್ಲಿದೆ, ಹೋಗಿ. ಬೆಳಗ್ಗೆ ಎದ್ದು ಯಾರು ಮುಖ ನೋಡಿದ್ನೋ? ಬಹುಶಃ ನನ್ನ ಹೆಂಡತಿ ಮುಖ ನೋಡಿದೆ ಅಂತ ಕಾಣುತ್ತೆ. ನಕ್ಷತ್ರ ಓಕೆ ಆಗಿದೆ. ಹುಡುಗಿ ಕೆಲಸದಲ್ಲಿ ಇರಬೇಕು ಅಂತ ಕೇಳ್ತಾ ಇದ್ದೀರಿ. ನಮಸ್ಕಾರ ಸ್ವಾಮಿ. ನನಗೆ ತುಂಬಾ ಕೆಲಸ ಇದೆ ಸ್ವಾಮಿ, ನಾಳೆ ಬನ್ನಿ. ನಾನು ಬಹಳ ದೂರದಿಂದ ಬಂದಿದ್ದೀನಿ. ಇಲ್ಲಿಗೆ ಬರೋರೆಲ್ಲ ಹೇಳೋದು ಅದೇ ಮಾತು, ನಾಳೆ ಬನ್ನಿ. ಹಾಗಲ್ಲ ಸ್ವಾಮಿ, ನಾನೊಬ್ಬ ದೇವಸ್ಥಾನದ ಅರ್ಚಕ. ಬೆಳಿಗ್ಗೆ ಸಂಜೆ ಪ್ರತಿ ದಿವಸವೂ ಪೂಜೆ ಮಾಡಬೇಕು. ನಾಳೆ ಬರೋದು ಮತ್ತೆ ಅಂದ್ರೆ ಅರ್ಚಕರು ಅಂದ್ರೆ ಪುರೋಹಿತರು. ನಮ್ಮ ನಾಮಧೇಯ ಕುಲ ಗೋತ್ರ ಏನು? ನನ್ನ ಹೆಸರು ಶ್ರೀಕಂಠ ಶಾಸ್ತ್ರಿ ಅಂತ, ಹೊನ್ನಾಪುರದವನು. ಓ, ಅಂದ್ರೆ ನಮ್ಮವರೇ. ತುಂಬಾ ಸಂತೋಷ. ತಮಗೆ ಗಂಡು ಮಕ್ಕಳು ಎಷ್ಟು?
ಒಬ್ಬನೇ ಮಗ ಲಕ್ಷ್ಮೀಶ ಅಂತ. ಒಬ್ಬನೇ ಮಗನೇ? ತುಂಬಾ ಸಂತೋಷ. ಏನ್ ವಯಸ್ಸು? 25 ಆಗಿತ್ತು. ಆಗಿತ್ತು, ಗ್ರಾಮರ್ ಮಿಸ್ಟೇಕು, ಆಗಿದೆ ಅನ್ನಿ. ನನಗೆ ದೊಡ್ಡ ಮಗಳು ಸರೋಜಾ ಅಂತಿದ್ದಾಳೆ, ಅವಳಿಗೆ ದೊಡ್ಡವ್ರನ್ನ ಕಂಡ್ರೆ ಏನ್ ವಿನಯ ಏನ್ ವಿಧೇಯತೆ ಅಂತೀರಿ? ಹೌದು, ನನ್ನ ಮಗಳನ್ನ ಒಂದ್ಸಲ ನಿಮ್ ಮಗನ್ ಯಾಕೆ ತೋರಿಸಬಾರದು? ಪಟ್ಟ ಅಂತ ಹೇಳಿ ಕನ್ಯ ಪರೀಕ್ಷೆ ಮುಗಿದೋಗ್ಬಿಡ್ಲೆ. 15 ದಿವಸದ ಹಿಂದೆ ಮೈಸೂರಿನಲ್ಲಿ ನಡೆದ ಗೋಲಿಬಾರ್ನಲ್ಲಿ ಅವನು ತೀರ್ಕೊಂಡ್ಬಿಟ್ಟ. ಈವರನು ಕೈ ಬಿಟ್ಟು ಹೋಯ್ತೆ. ಅದ್ ಸರಿ, ನೀವೇನ್ ಬಂದಿದ್ದೀಗ? ಸರ್ಕಾರ ಕೊಡೋ ಪರಿಹಾರ ಧನ ತಗೊಂಡ್ ಹೋಗೋಣ ಅಂತ ಬಂದೆ. ಅವ್ರು ಹೇಳಿದ್ರು ಫೈಲ್ ನಿಮ್ಮ ಹತ್ರ ಇದೆ ಅಂತ. ಅವ್ರಿಗೇನು ಹೇಳ್ಬಿಡ್ತಾರೆ? ಒಂದ್ ಕೆಲಸ ಮಾಡಿ, ನೇರ ಸಾಹೇಬ್ರ ಚೇಂಬರ್ಗೆ ಹೋಗಿ ಎಲ್ಲ ಅವರೇ ನೋಡ್ಕೊಳ್ಳೋದು, ಅವ್ರು ಹೇಳ್ತಾರೆ. ಅಲ್ಲ, ಫೈಲ್ ನಿಮ್ಮ ಹತ್ರ ಇದೆ ಅಂತ ಇರುತ್ತೆ ರೀ, ಇದ್ದಾಕ್ಷಣಕ್ಕೆ ನಿಮ್ಗೆ ತೋರಿಸ್ಬಿಡ್ಬೇಕಾ? ಅದನ್ನೆಲ್ಲ ಸಾಹೇಬ್ರೆ ಖುದ್ದ ನೋಡ್ಕೊಳ್ಳೋದು, ಅವ್ರನ್ನೇ ಹೋಗಿ ನೋಡಿ. ಒಟ್ಟಾರೆ 33 ಗಣಗಳು ಒಂದಕ್ಕಿಂತ ಒಂದ್ ಚೆನ್ನಾಗಿ ಸೆಟ್ ಆಗತ್ತೆ. ಇನ್ನು ಪೂರ್ವ ನಮಸ್ಕಾರ ಮಹಾಸ್ವಾಮಿ. ಹೇಳಿ. ನನ್ನ ಹೆಸರು ಶ್ರೀಕಂಠ ಶಾಸ್ತ್ರಿ ಅಂತ, ಹೊನ್ನಾಪುರದ ದೇವಾಲಯದ ಅರ್ಚಕ. 15 ದಿವಸದ ಹಿಂದೆ ಮೈಸೂರಿನಲ್ಲಿ ನಡೆದ ಗೋಲಿಬಾರ್ನಲ್ಲಿ ನನ್ನ ಮಗ ತೀರ್ಕೊಂಡ್ಬಿಟ್ಟ. ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ, ಪರವಾಗಿಲ್ಲ, ಕೂತ್ಕೊಳ್ಳಿ. ಹಲೋ, ಮೈಸೂರು ಇನ್ಸಿಡೆಂಟ್ ನಲ್ಲಿ ಸತ್ತೋದ್ರ ಫೈಲ್ ತಗೊಂಡ್ ಬನ್ನಿ. ಓಕೆ. ಇನ್ನು ಚಿಕ್ಕ ವಯಸ್ಸು, ಅವನು ಮದುವೆ ಕೂಡ ನಿಶ್ಚಯ ಮಾಡಿದ್ದೆ. ಆದ್ರೆ ದೇವ್ರು ಯಾವ ತಂದೆಗೂ ಕೊಡಬಾರದು ಕಷ್ಟ ನನಗೆ ಕೊಟ್ಬಿಟ್ಟ. ದಯವಿಟ್ಟು ಹೀಗೆ ಹೇಳ್ತಿಂತ ಬೇಜಾರು ಮಾಡ್ಕೋಬೇಡಿ. ಈ ತರದ ಗಲಾಟೆ ಗಲ್ಬೆಗೆಲ್ಲ ನಿಮ್ ಮಗನ್ ಯಾಕೆ ಕಳಿಸ್ತೀರಿ? ಅವನನ್ನು ಹೋಗದ ಹಾಗೆ ತಡೆಯೋದಕ್ಕೆ ಎಲ್ಲಾ ಪ್ರಯತ್ನನೂ ಮಾಡಿದ್ವಿ. ಇದರಲ್ಲಿ ಸತ್ತೋದ್ರ ಡೀಟೇಲ್ಸ್ ಇದೆಯಲ್ಲ? ಅವತ್ತು ಬಲಿಯಾದವರಲ್ಲಿ ಗುರುತು ಸಿಕ್ಕದವ್ರ ಸಂಖ್ಯೆ 8, ಮಿಕ್ಕವ್ರ ಗುರುತು ವಿಳಾಸ ಸಿಕ್ಕಿಲ್ಲ ಸರ್. ಲಕ್ಷ್ಮೀಶನ? ಹೌದು. ನೀವಿನ್ ಹೋಗಿ. ಆಯ್ತು ಸರ್. ಹೆಸರಿದೆ, ಇವನೇ ನಿಮ್ ಮಗ ಅನ್ನೋದಕ್ಕೆ ದಾಖಲೆ ಇದೆಯಾ? ತೀರ್ಕೊಂಡ ನನ್ನ ಮಗನೇ ಅಂತ ನಾನೇ ಬಂದಿದ್ದೀನಲ್ಲ ಸ್ವಾಮಿ. ಅದನ್ನ ನೀವ್ ಹೇಳ್ತಿದ್ದೀರಾ, ಆದ್ರೆ ಸತ್ ವ್ಯಕ್ತಿ ನಿಮ್ ಮಗನೇ ಅನ್ನೋದಕ್ಕೆ ದಾಖಲೆ ಬೇಕು. ನಾನು ಸುಳ್ಳು ಹೇಳ್ತಿಲ್ಲ ಸ್ವಾಮಿ, ನನ್ನ ಹೆಂಡತಿ ಸಾವಿತ್ರಿನೇ ಅವನನ್ನ ಹೆತ್ತವಳು. ದುರಾದೃಷ್ಟ, ದೇವ್ರು ಅವನನ್ನ ನಮ್ಮಿಂದ ಕಿತ್ಕೊಂಡ್ಬಿಟ್ಟ. ಅದನ್ನ ನಾನ್ ನಂಬ್ತೀನಿ, ಆದ್ರೆ ಸರ್ಕಾರ ನಂಬೇಕಲ್ಲ. ನಿಮ್ ಪರಿಹಾರದ ಹಣ ನಿಮ್ಗೆ ಸಿಗ್ಬೇಕು ಅಂದ್ರೆ ನೀವು ಎಲ್ಲಾ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡ್ಲೇಬೇಕು. ಸ್ವಾಮಿ, ನಾವ್ ಹಳ್ಳಿ ಜನ, ಪೇಟೆ ಕಾನೂನು ಅವೆಲ್ಲ ನಮಗ್ ಗೊತ್ತಾಗಲ್ಲ. ಅದೇನೇನ್ ಬೇಕು ಹೇಳಿ ಸ್ವಾಮಿ. ಶಾಸ್ತ್ರಿಗಳೇ, ಈಗಿನ ಕಾಲದಲ್ಲಿ ಎಂತ ಹಳ್ಳಿಯವರಾದ್ರೂ ಕಾನೂನು ದಾಖಲೆಗಳ ಬಗ್ಗೆ ಗೊತ್ತಿರಬೇಕು. ಅದೇ ರಾಮಾಯಣ ಮಹಾಭಾರತಕ್ಕಿಂತ ಮುಖ್ಯ. ಇಂಥ ಜ್ಞಾನ ನಮಗ್ ಹೇಗ್ ಬರಬೇಕು ಸ್ವಾಮಿ? ತಾವೇ ದೊಡ್ಡ ಮನಸ್ಸು ಮಾಡಿ ಪರಿಹಾರ ಧನ ಕೊಡಿಸ್ಬೇಕು ಸ್ವಾಮಿ. ಇಲ್ಲ ಅಂತ ಹೇಳ್ಬೇಡಿ, ತಾವಿಲ್ಲ ಅಂದ್ರೆ ಇನ್ನೊಂದು ಜೀವಕ್ಕೆ ಅದನ್ನ ತಡ್ಕೊಳ್ಳೋ ಚೈತನ್ಯ ಇಲ್ಲ. ಶಾಸ್ತ್ರಿಗಳೇ, ನಿರಾಶೆ ಆಗುವಂತ ವಿಷಯ ಏನು ಇಲ್ಲ. ಈ ಕ್ಷಣದಲ್ಲಿ ನಿಮ್ಮ ಹತ್ರ ಇಲ್ದೇ ಇದ್ರು ತರ್ಬೋದಲ್ಲ. ನಾನು ಬಡವ, ವ್ಯವಹಾರ ಜ್ಞಾನ ಅರಿದವನು. ದಯಮಾಡಿ ಇಂತಿಂತ ದಾಖಲೆಗಳು ಬೇಕು ಅಂದ್ರೆ ಹೇಗಾದರೂ ಮಾಡಿ ತಗೊಂಡು ಬರ್ತೀನಿ. ಶಾಸ್ತ್ರಿಗಳೇ, ನಿಮಗೆ ಪೊಲೀಸ್ ರಿಪೋರ್ಟು, ಡಾಕ್ಟರ್ ರಿಪೋರ್ಟು ಇವೇನು ತೊಂದರೆ ಇಲ್ಲ. ನಿಮ್ ಮಗನ ಡೇಟ್ ಆಫ್ ಬರ್ತು, ಡೆತ್ ಸರ್ಟಿಫಿಕೇಟು ಮತ್ತೆ ವಂಶವೃಕ್ಷದ ದಾಖಲೆ ಇವನ್ನೆಲ್ಲ ವಿಲೇಜ್ ಅಕೌಂಟೆಂಟ್ ಕೊಟ್ಟೇ ಕೊಡ್ತಾರೆ. ಇವನ್ನೆಲ್ಲ ನೀವು ತಂದ್ರೆ ನಿಮ್ ಪರಿಹಾರದ ಹಣ ನಿಮಗೆ ಸಿಗುತ್ತೆ. ಬರ್ತೀನಿ ಮಹಾಸ್ವಾಮಿ. ಆಯ್ತು ಶಾಸ್ತ್ರಿಗಳೇ. ರೀ,
ಅದೇನು ಹೇಳ್ಬೇಕು ಅಂತಿದ್ಯೋ ಅದನ್ನ ಹೇಳು. ಹೇಳಕ್ಕೆ ಏನಿದ್ದೀರಿ? ಕಾವೇರಿದೆ ಒಂದ್ ದೊಡ್ಡ ಚಿಂತೆ ಅತ್ತ ಇದೆ. ಚಿಂತೆ ನಾವ್ಯಾಕೆ ಮಾಡ್ಬೇಕು? ಹಾಗಂದ್ರೆ ಹ್ಯಾಗ್ರಿ, ಇದ ಮಗನು ಕೈ ಬಿಟ್ಟು ಹೋದ. ಈಗ ಇವಳಾದ್ರೂ ಮದುವೆಯಾಗಿ ಗಂಡ ಸಂಸಾರ ಅನ್ನೋ ಬದುಕು ಕಾಣ್ತಾಳೋ ಇಲ್ಲೋ ಅನ್ನೋ ಕೊರಗು ನನ್ನ ಕಾಡ್ತಾ ಇದ್ದೀರಿ. ನೀನು ಕೊರಗೋ ಅವಶ್ಯಕತೆ ಇಲ್ಲ. ಸರ್ಕಾರದ ಪರಿಹಾರದ ಹಣ ಬಂದೇ ಬರುತ್ತೆ, ಅದಕ್ಕೆ ಬೇಕಾದ ಏರ್ಪಾಡು ಮಾಡಿದೀನಿ. ಹೇಗೆ ನೋಡೆ, ನಾವು ಹೇಳಿ ಕೇಳಿ ಹಳ್ಳಿ ಜನ, ನಮಗಂತೂ ವ್ಯವಹಾರ ಜ್ಞಾನ ಗೊತ್ತಿಲ್ಲ, ಅದರಲ್ಲೂ ಈ ಕಾನೂನು ಜ್ಞಾನ ಅಂತೂ ಸ್ವಲ್ಪನೂ ಗೊತ್ತಿಲ್ಲ. ಸುಮ್ಮನೆ ಅಲ್ಲಾಡೋ ಬದಲು ಈ ಕೆಲಸ ಮಾಡ್ಕೊಡುವಂತ ವ್ಯಕ್ತಿನ ಹಿಡಿದಿದ್ದೀನಿ. ಅವನು ಹೇಳಿದಾನೆ ಇನ್ನು ಒಂದೆರಡು ವಾರ ಅಥವಾ ಒಂದ್ ತಿಂಗಳೊಳಗಾಗಿ ಪರಿಹಾರದ ಹಣ ಕೊಡಿಸ್ತೀನಿ ಅಂತ ಹೇಳಿದಾನ ಕಣೆ. ಪುಣ್ಯವಂತ, ಆ ಹಣ ಬಂದ್ರೆ ನಾವೇ ಕಾವೇರಿಗೆ ಒಂದ್ ಮದ್ವೆ ಮಾಡಬಹುದಲ್ವೇನ್ರಿ? ಖಂಡಿತ ಕಣೆ, ಪರಿಹಾರದ ಹಣ ಬಂದೇ ಬರುತ್ತೆ. ಆ ಪರಿಹಾರದ ಹಣ ಬಂದ್ಮೇಲೆ ನನಗೆ ಸ್ವಲ್ಪ ಕಮಿಷನ್ ಕೊಡಿ ಅಂತ ಹೇಳಿದಾನೆ. ಮೊದ್ಲೇ ಸಿಕ್ಕಷ್ಟು ಕಿತ್ಕೊಳ್ಳೋ ಜನರಿರೋ ಈ ಕಾಲದಲ್ಲಿ ನಂತರ ಕೊಡಿ ಅನ್ನಲ್ಲ. ಯಾರ್ರಿ ಆ ಪುಣ್ಯಾತ್ಮ? ಪರಮೇಶಿ ಅಂತ ನಮ್ಮ ಎಂ ಎಲ್ ಎ ಕಾಳಪ್ಪವ್ರಿಲ್ವಾ, ಅವ್ರ ಪಿ ಎ, ಬಹಳ ಬುದ್ಧಿವಂತ, ನಿಯತ್ತ ಕೆಲಸ ಮಾಡ್ಕೊಡ್ತಾನೆ. ನಮಸ್ಕಾರ ಶಾಸ್ತ್ರಿಗಳೇ. ಲಕ್ಷ್ಮೀಶ ತೀರೋದ್ ವಿಷಯ ಕೇಳಿ ಮನಸ್ಸು ತುಂಬಾ ನೋವಾಯ್ತು. ಏನ್ ಮಾಡೋದು ಹೇಳಿ? ಎಲ್ಲ ಭಗವಂತನ ಇಚ್ಛೆ. ನಾ ಬರ್ತೀನಿ. ಶಾಸ್ತ್ರಿಗಳೇ ಒಂದ್ ನಿಮಿಷ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ನನ್ನ ಹತ್ರ ಏನ್ ಮಾತು? ಶಾಸ್ತ್ರಿಗಳೇ, ತಾವು ಪರಿಹಾರದನ ಪಡಿಬೇಕು ಅಂತ ಪ್ರಯತ್ನ ಪಡ್ತಾ ಇದೀರ ಅಂತ ತಿಳಿಯಿತು. ಹೌದು, ಅದಕ್ಕೇನಿದೆ? ಅದು ಅಷ್ಟು ಸುಲಭ ಅಲ್ಲ. ಅದು ಸರ್ಕಾರಿ ಕಚೇರಿ, ಹೋದ ತಕ್ಷಣ ಕೆಲಸ ಮಾಡ್ಕೊಳ್ಳೋರು ಯಾರು ಸಿಗಲ್ಲ. ಅದ್ ಬೇಕು ಇದ್ ಬೇಕು ಅಂತ ಹೇಳಿ ದಾರಿ ತಪ್ಪಿಸ್ತಾರೆ. ನಿಮ್ಗೂ ಹೇಳಿರ್ಬೇಕಲ್ಲ? ಹೇಳಿದಾರೆ. ಅದು ಮೋಸಾನೇ ಶಾಸ್ತ್ರಿಗಳೇ, ಆ ದಾಖಲೆ ಬೇಕು ಈ ದಾಖಲೆ ಬೇಕು ಅಂತ ಕೇಳ್ತಾರೆ. ಅದನ್ನ ನೀವು ತರೋಕ್ಕಾಗಲ್ಲ ಅಂತ ಅವ್ರು ಚೆನ್ನಾಗಿ ಗೊತ್ತು. ಅಲ್ಲಿ ಬೇಕಾಗಿರೋದು ಹಣ ಹಣ, ಅದನ್ನ ಖರ್ಚು ಮಾಡಿ ನಿಮ್ ಕೆಲಸ ಆಗುತ್ತೆ. ಅಲ್ಲಿ ಹಣ ಕೇಳ್ತಾರೆ? ಹೌದು, ಹಣನೇ ಮುಖ್ಯ. ನೀವೇನ್ ಯೋಚನೆ ಮಾಡ್ಬೇಡಿ ಶಾಸ್ತ್ರಿಗಳೇ, ನಾನಿದ್ದೀನಿ. ನಿಮಗೆ ಪರಿಹಾರಧನ ಬರೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ನನಗೆ ಇಷ್ಟು ಅಂತ ಕಮಿಷನ್ ಕೊಟ್ಬಿಡಿ, ಅಷ್ಟು ಸಾಕು. ಏನಂದ್ರೆ ಕಮಿಷನ್? ನಾಚಿಕೆ ಆಗಲ್ವೇನೆ ನಿಮ್ಗೆ? ಪಾಪಿಗಳ, ನನ್ನ ಮಗನ ಸಾಯಿಸಿ ಬಲಿ ಕೊಟ್ಟವ್ರೆ ನೀವು, ಈಗ ಅವನು ಸಾಯಿಸ್ಬಿಟ್ಟು ಕಮಿಷನ್ ಕೇಳ್ತೀಯ? ನಾಚಿಕೆ ಆಗಲ್ವೇನೆ ನಿಮ್ಗೆ? ಶಾಸ್ತ್ರಿಗಳೇ ಒಂದ್ ನಿಮಿಷ, ಇನ್ ಮುಂದ್ ಒಂದ್ ಮಾತಾಡ್ಬೇಡ, ತಗೋ. ಯಾರಾದ್ರೂ ಮನೆ ಹತ್ತು ಹುರಿತಾ ಇದ್ರೆ ಅದ್ರಿಂದ ಏನ್ ಹೆಕ್ಕೊಳ್ಬೇಕು ಅನ್ನೋದನ್ನ ನೋಡ್ತಾ ಇರ್ತೀರಲ್ಲ ನೀವು. ಅರೆ ಯಾವ ಭಗವಂತ ಕಾಪಾಡಪ್ಪ. ಕಾವೇರಿ, ನೀರಿಗೆ ಅಂತ ಕರೆದ್ನಲ್ಲಮ್ಮ ತಂದೆ ಬಿಟ್ಟ. ತಗೊಳಮ್ಮ. ಶಂಕರ ಶಂಕರ. ಏನ್ರಿ, ಓದ್ ಕೆಲ್ಸ ಏನಾಯ್ತು? ಇನ್ನೂ ಆಗ್ಲಿಲ್ಲ. ಅವರು ಏನೇನೋ ದಾಖಲೆಗಳನ್ನು ತಗೊಂಡು ಬಂತಾರೆ, ಅದನ್ನೆಲ್ಲ ಹೇಗೆ ಹೊಂದಿಸೋದು ಅಂತ ಯೋಚನೆ ಮಾಡ್ಬೇಕೀಗ. ದಾಖಲೆಗಳ ಅಂದ್ರೆ? ಸತ್ ನಮ್ಮ ಮಗ ಲಕ್ಷ್ಮೀಶ ನಮ್ಮ ಮಗನೇ ಅನ್ನೋದಕ್ಕೆ ಸಾಕ್ಷಿ ಕೊಡಿ ಅಂದ್ರು. ಅಯ್ಯೋ ದೇವ್ರೆ, ಇದೇನ್ರಿ ಅನ್ಯಾಯ? ಲಕ್ಷ್ಮೀಶ ನಮ್ಮ ಮಗನೇ ಅಂತ ಜೋರ್ ಮಾಡಿ ಹೇಳ್ಬೇಕಾಗಿತ್ತು ನೀವು. ಅಲ್ಲ, ಅದೇನು ನಡೆಯಲ್ಲ. ಪ್ರತಿಯೊಂದಕ್ಕೂ ದಾಖಲೆ ತರಬೇಕು ಅಂತಾರೆ.
ವಿಲೇಜ್ ಅಕೌಂಟೆಂಟ್ ಹತ್ರ ಒಂದೆರಡು ದಾಖಲೆಗಳು ಸಿಗುತ್ತಂತೆ, ಹೋಗಿ ತಗೊಂಡ್ ಬರಬೇಕು. ಅಲ್ಲ ಶಾಸ್ತ್ರಿಗಳೇ, ಬಹಳ ಸುಲಭವಾಗಿ ಅದು ಬೇಕು ಇದು ಬೇಕು ಬರ್ತ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳ್ತಾರೆ, ಅದೆಲ್ಲ ಸುಲಭ ಏನ್ರಿ? ಹಾಗಾದ್ರೆ ಸಿಗೋದು ಕಷ್ಟ ಅಂತೀಯ? ತುಂಬಾನೇ ಕಷ್ಟ. ಅದು ಅಲ್ಲದೆ ಅವ್ರು ಏನೇನ್ ದಾಖಲೆಗಳು ಬೇಕು ಅಂತ ಹೇಳಿದ್ದಾರೆ ಅನ್ನೋದನ್ನ ನೀವು ಸರಿಯಾಗಿ ತಿಳ್ಕೊಂಡು ಬಂದಿಲ್ಲ. ಅವ್ರು ಏನೇನ್ ಬೇಕು ಅಂದ್ರು? ಏನೋ ರಾಮಣ್ಣ, ನನಗೆ ಒಂದು ತೋರಿಸ್ದಾಗಿದೆ. ಏನೇನೋ ದಾಖಲೆಗಳನ್ನು ಕೇಳಿದ್ರು. ಮುಖ್ಯವಾದ ಒಂದು ದಾಖಲೆ ಅಂದ್ರೆ ಸತ್ತ ನನ್ನ ಮಗ ನನ್ನ ಮಗನೇ ಅನ್ನೋದಕ್ಕೆ ದಾಖಲೆಗಳನ್ನು ತಗೊಂಡು ಬಂದ್ರು. ಅದೇ ನೋಡಿ ಪಿಕ್ಲಾಟ, ನಿಮ್ಮಗನ್ನ ನಿಮ್ಮಗನೇ ಅಂತ ಸಾಧಿಸೋದು ಬಲೇ ಕಷ್ಟ. ಆಗಿನ ಕಾಲದ ಖಾತೆ ದಾಖಲೆ ತೆಗಿಬೇಕು, ಎಲ್ಲೆಲ್ಲಿಂದನೋ ಕೆಲಸಗಳಾಗ್ಬೇಕು, ಅದಕ್ಕೆ ತುಂಬಾ ಖರ್ಚಾಗುತ್ತೆ. ಮಾಡ್ತೀರಾ ಖರ್ಚು? ಮತ್ತೆ ಆಫೀಸರ್ ದಾಖಲೆಗಳೆಲ್ಲ ನಿನ್ನಿಂದನೇ ಸಿಗುತ್ತೆ ಅಂದ್ರು? ನನ್ನ ಹತ್ರ ಸಿಗೋಕೆ ನಾನೇನ್ ಕೆಡ್ತದ ಭಂಡಾರನೆ ಹೊಂಚ್ಬೇಕ್ರಿ, ಅದಕ್ಕೆ ತಕ್ಕಾಗಿ ಹಂಚಿದ್ರೆ ಕೆಲಸ ಆಗೋದು. ಹಣ ಮಾತ್ರ ನನ್ ಕೈಯಲ್ಲಿ ಕೊಡಕ್ಕಾಗಲ್ಲ. ಯಾಕೆ ಕೊಡಕ್ಕಾಗಲ್ಲ? ಕೆಲಸ ನಿಮಗ್ ತಾನೇ ಆಗ್ಬೇಕಾಗಿರೋದು. ಕೆಲಸ ಏನೋ ನಂದೆ ಕಣಪ್ಪ, ಆದ್ರೆ ಖರ್ಚು ಮಾಡಕ್ ನನ್ನ ಹತ್ರ ದುಡ್ಡಿಲ್ಲ. ದೊಡ್ಡ ಮನಸ್ಸು ಮಾಡಿ ನೀನೇ ಪರಿಹಾರ ಧನ ಕೊಡಿಸ್ಬೇಕು. ಆಯ್ತು, ಮಾಡ್ಕೊಡ್ತೀನಿ. ಅಸಲಿಗೆ ನಿಮ್ಮಿಂದ ಏನೇನ್ ದಾಖಲೆಗಳು ಬೇಕು ಅಂತ ಹೇಳಿದ್ದಾಗಿದೆ, ಅದನ್ನೆಲ್ಲ ತಗೊಂಡು ಬನ್ನಿ, ಮಾಡ್ಕೊಡೋಣ. ಅದಕ್ಕೇನಂತೆ, ನಮಸ್ಕಾರ. ನಿಮ್ಮನ್ನೊಂದು ವಿಷಯ ಕೇಳೋಣ ಅಂತ. ನಿಮ್ ವಿಷಯ ಇರ್ಲಿ, ಈ ಸಾರಿ ವರ್ಲ್ಡ್ ಕಪ್ ಅಲ್ಲಿ ಯಾವ ಫೇವರೇಟ್ ಟೀಮ್ ವಿನ್ ಆಗತ್ತೆ ಅಂತ ಸ್ವಲ್ಪ ಗೆಸ್ ಮಾಡಿ ಹೇಳ್ತೀರಾ? ಈ ವಿಷಯ ಎಲ್ಲ ನಮ್ಗೆ ಹೆಂಗ್ ಗೊತ್ತಿರುತ್ತೆ ಸ್ವಾಮಿ? ಹಾಗೇಳಿದ್ರೆ ಹೇಗ್ರೆ ಸ್ವಾಮಿ? ಅಲ್ಲ, ಕರೆಕ್ಟ್ ಆಗಿ ಗೆಸ್ ಮಾಡಿದ್ರೆ ಫೈನಲ್ ಮ್ಯಾಚ್ ನೋಡಕ್ಕೆ ಅವಕಾಶ ಫ್ರೀ. ಸ್ವಲ್ಪ ಗೆಸ್ ಮಾಡಿ. ನನಗ್ ಗೊತ್ತಿಲ್ಲ. ಅದೇ ಅದೇ, ಜನರಲ್ ನಾಲೆಜ್ ಇಲ್ಲ ಅನ್ನೋದು. ನೋಡಿ, ನಿಮ್ಗೆ ಜನರಲ್ ನಾಲೆಜ್ ಇಲ್ಲ ಅಂದ್ಮೇಲೆ ಆ ಪರಿಹಾರ ಧನ ಹೇಗ್ರಿ ತಗೋತೀರಿ? ಅದನ್ನೇ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ದೊಡ್ಡ ಸಾಹೇಬ್ರು ಹೇಳಿದ್ರು ಕೆಲವು ದಾಖಲೆ ಪತ್ರಗಳನ್ನು ತಗೊಂಡ್ ಬರ್ಬೇಕು ಅಂತ. ಅದ್ ಏನೇನ್ ದಾಖಲೆ ಪತ್ರಗಳನ್ನು ತರಬೇಕು ಅಂತ ಸ್ವಲ್ಪ ಹೇಳ್ತೀರಾ ನನಗೆ? ಜನರಲ್ ನಾಲೆಜ್ ಇಲ್ಲ ಅಂದ್ಮೇಲೆ ಹೀಗೆ ಆಗೋದು. ಈ ವಿಷಯನ ಅವ್ರ ಹತ್ರ ಕೇಳಿ. ನಿಮಗ್ ಗೊತ್ತಿಲ್ವಾ ಸ್ವಾಮಿ? ಗೊತ್ತಿಲ್ಲ ಅಂತ ಯಾರು ಹೇಳಿದ್ದು? ಆದ್ರೆ ಅದನ್ನ ಹೇಳೋ ಕೆಲಸ ನಂದಲ್ಲ. ಬರ್ತಾರೆ. ಮತ್ತೆ ಬಂದ್ರ? ನೀವು ಬಂದೇ ಬರ್ತೀರ ಅಂತ ಚೆನ್ನಾಗ್ ಗೊತ್ತಿತ್ತು. ಪಾಪ, ಒಳ್ಳೆ ಜನ. ನಿಮ್ ಒಳ್ಳೇದಕ್ಕೆ ಅಂತಾನೆ ಹೇಳ್ತೀನಿ, ಈ ಕೆಲಸ ಆಗ್ಬೇಕು ಅಂದ್ರೆ ಖರ್ಚು ಮಾಡ್ಲೇಬೇಕು. ಖರ್ಚು? ಸತ್ತವನು ನನ್ನ ಮಗ, ಅದಕ್ಕೆ ನ್ಯಾಯವಾಗಿ ಸಿಗಬೇಕಾದ ಪರಿಹಾರ ಧನ ಕೊಡೋದಕ್ಕೆ ದುಡ್ಡು ಕೇಳ್ತೀರಾ? ಇದು ನ್ಯಾಯನ? ಅದೇ ಸ್ವಾಮಿ ಜಗತ್ತು, ಈಗಿನ ಕಾಲದಲ್ಲಿ ಯಾವ ಕೆಲಸ ನ್ಯಾಯವಾಗತ್ತೆ ಹೇಳಿ? ಬೇರೆಯವ್ರಿಗಾಗಿದ್ರೆ ಇನ್ನು ಸ್ವಲ್ಪ ಜಾಸ್ತಿ ಕೇಳ್ತಿದ್ದೆ, ನಿಮಗೆ ನಾಮಿನಲ್ಲಾಗೆ ಕೇಳ್ತಾ ಇದ್ದೀನಿ. ಏಯ್ ಬರ ಹೇಳಿ ಸರ್. ಒಂದ್ ಪ್ಯಾಕಿಂಗ್ ತಗೊಂಡ್ ಬಾ, ಸ್ವಲ್ಪ ಚಿಲ್ಲರೆ ಕೊಡಿ. ನನ್ನ ಹತ್ರ ಬಸ್ ಚಾರ್ಜ್ ಮಾತ್ರ ದುಡ್ಡಿರೋದು, ಅಷ್ಟೇ ಸಾಕು. ತೋಳ ನೋಡಿ, ನಿಮ್ಗೇನಾದ್ರು ಬೇಕಾ? ನಮ್ ಹುಡುಗ ಏನು ಬೇಜಾರು ಮಾಡ್ಕೊಳಲ್ಲ, ತಗೊಂಡ್ ಬರ್ತಾನೆ. ನನಗೆ ಬೇಕಾಗಿರೋದು ಪರಿಹಾರದ ಹಣ. ನಾನಿದ್ದೀನಲ್ಲ, ನೀವ್ ಹೋಗ. ಸರಿ ಸರ್, ನಾನಿದ್ದೀನಿ. ನೋಡಿ, ಈಗಿನ ಕಾಲದಲ್ಲಿ ಪರಿಹಾರ ಅದು ಇದು ಅಂತ ಪಡ್ಕೊಳ್ಳೋದು ತುಂಬಾ ಕಷ್ಟ. ನಾನ್ ನಿಮ್ ಮುಖ ನೋಡಿ ನಿಮಗ್ ಸಿಗೋ ರೀತಿ ಮಾಡ್ತಾ ಇದ್ದೀನಿ. ಬೇರೆಯವ್ರಿಗಾಗಿದ್ದೀರೆ 25% ಕಮಿಷನ್ ತಗೊಂಡು ಕೆಲಸ ಮಾಡ್ಕೊಡ್ತಿದ್ದೆ. ನಿಮ್ಮಿಂದ ಕೇಳಕ್ಕಾಗತ್ತ? ಅದು ಸರಿನಾ? ಒಂದು ಕೆಲಸ ಮಾಡಿ, 10,000 ರೂಪಾಯಿಯನ್ನ ನೀವು ಇಲ್ಲಿಡಿ, ನಿಮ್ ಕೆಲಸ ಆಯ್ತು ಅಂತ ತಿಳ್ಕೊಳ್ಳಿ. ನಾನು ಹಣ ಕೊಡೋ ಸ್ಥಿತಿಲಿಲ್ಲ. ನನ್ನ ಮೇಲೆ ಕರುಣೆ ತೋರಿಸಿ ಆ ಪರಿಹಾರದ ನಾನು ಕೊಡೋದಾದ್ರೆ ಕೊಡಿ, ಇಷ್ಟು ಮಾತ್ರ ನಾನು ಕೇಳ್ಕೊಳ್ಳೋದು. ಆಯ್ತು. ಏನೇನ್ ದಾಖಲೆ ಬೇಕು ಅಂತ ಸಾಹೇಬ್ರು ಹೇಳಿದಾರಲ್ಲ, ಆ ವಿಷಯ ಅವ್ರು ಗೊತ್ತಿದೆ. ಅವ್ರ ಹತ್ರ ತಿಳ್ಕೊಂಡು ತೋಣ ಬನ್ನಿ, ನಿಮ್ ಕೆಲಸ ನಾನು ಮಾಡ್ಕೊಡ್ತೀನಿ.
ಸದ್ಯ ಕಳ್ಸ್ಕೊಂಡ. ನಮಸ್ಕಾರ ಸ್ವಾಮಿ. ಓಹೋ ಶಾಸ್ತ್ರಿಗಳು, ನಿಮ್ಮನ್ನೇ ಜ್ಞಾಪಿಸ್ಕೊತಾ ಇದ್ದೆ. ನನಗೆ ನನ್ನ ದೊಡ್ಡ ಮಗಳು ಸರೋಜಾ ಮದುವೆ ಇದೆ, ಒಂದು ದೊಡ್ಡ ಸಮಸ್ಯೆ ಆಗೋಗ್ಬಿಟ್ಟಿದೆ ಸ್ವಾಮಿ. ನಿಮ್ ಕಡೆ ಯಾವ್ದಾದ್ರು ಒಂದು ಒಳ್ಳೆ ಗಂಡಿದೆ ನೋಡಿ ಹೇಳ್ತೀರಾ? ನನ್ ಸಮಸ್ಯೆ ಅದಲ್ಲ, ಪರಿಹಾರ ಧನ ಪಡಿಬೇಕು ಅಂದ್ರೆ ಏನೇನೋ ದಾಖಲೆಗಳನ್ನ ತಗೊಂಡ್ ಬರ್ಬೇಕು ಅಂತ ದೊಡ್ಡ ಸಾಹೇಬ್ರು ಹೇಳಿದ್ರು. ಅದ್ ಏನೇನ್ ದಾಖಲೆಗಳು ಅಂತ ಸ್ವಲ್ಪ ಹೇಳ್ತೀರಾ ನನಗೆ? ದಾಖಲೆಗಳು ಸಮಸ್ಯೆನೇ ಶಾಸ್ತ್ರಿಗಳೇ. ಒಂದ್ ಕೆಲಸ ಮಾಡಿ, ನನ್ ಸಮಸ್ಯೆನ ನೀವ್ ಪರಿಹರಿಸಿ, ನಿಮ್ ಸಮಸ್ಯೆನ ನಾನು ಪರಿಹರಿಸ್ತೀನಿ. ಅನ್ಯಥಾ ಭಾವಿಸ್ಬೇಡಿ, ನಿಮ್ ಮಾತು ನನಗೆ ಅರ್ಥ ಆಗ್ಲಿಲ್ಲ. ವೆರಿ ಸಿಂಪಲ್, ನನ್ನ ಮಗಳಿಗೆ ಒಂದು ಒಳ್ಳೆ ಕಡೆ ಗಂಡು ಹುಡುಕೊಳ್ಳಿ, ನಿಮಗೆ ಬರಬೇಕಾಗಿರುವ ಪರಿಹಾರ ಧನ ನಾನು ಕೊಡಿಸ್ತೀನಿ ಅಷ್ಟೇ. ನನ್ನ ದೃಷ್ಟಿಯಲ್ಲಿ ಒಳ್ಳೆ ಗಂಡು ಕಂಡು ಬಂದ್ರೆ ನಿಮ್ಗೆ ಹೇಳ್ತೀನಿ. ಹಾಗೆ ಬೇಗ ಪರಿಹಾರ ಧನ ಸಿಕ್ಕ್ರೆ ಕಾವೇರಿಗೂ ಒಂದು ಗಂಡು ನೋಡಿ ಮದುವೆ ಮಾಡ್ತೀನಿ. ಓಹೋ, ನೀವು ನನ್ನ ಕ್ಯಾಟಗರಿಲೇ ಇದ್ದೀರಿ. ಈ ವಿಷಯನೆಲ್ಲ ದೊಡ್ಡ ಸಾಹೇಬರು ವಿಚಾರಿಸಿದ್ರೆ ಒಳ್ಳೇದು. ನಾನೇನಿದ್ರು ಹೆಡ್ ಕ್ಲರ್ಕ್, ಅವರು ದೊಡ್ಡ ಆಫೀಸರು. ಸರ್ ನಾನು ಹೇಳದ್ ಕೇಳಿ ಸರ್, ನೀವು ನಾನು ನಿಮ್ಗೆ ಏನ್ ಬೇಕಾದ್ರೂ ಸಹಾಯ ಮಾಡ್ತೀನಿ, ಆದ್ರೆ ಅದು ಲೀಗಲ್ ಆಗಿರ್ಬೇಕು. ಆದ್ರೆ ನೀವು ನಮ್ಗೆ ಮಿನಿಸ್ಟರ್ ಸಪೋರ್ಟ್ ಇದೆ, ಹಣ ಇದೆ ಅಂತ ಕಾನೂನು ವಿರುದ್ಧವಾಗಿ ನಾನು ಏನು ಮಾಡಕ್ಕಾಗಲ್ಲ. ಡೋಂಟ್ ಡಿಸ್ಟರ್ಬ್ ಮಿ. ಅಲ್ಲ ಪ್ಲೀಸ್. ಅಲ್ಲ ಸರ್, ಅಲ್ಲ ಯಾವ ಮಿನಿಸ್ಟರ್ ಆದ್ರೆ ನಮ್ಗೇನ್ರಿ? ನೋಡಿ, ಸರ್ಕಾರಿ ಕಚೇರಿ ಅಂದ್ರೆ ಏನಂತ ತಿಳ್ಕೊಂಡಿದ್ದೀರಾ? ಕೂತ್ಕೊಳ್ಳಿ ಸರ್. ನೋಡಿ, ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕಿರೋ ಒಂದು ವ್ಯವಸ್ಥೆ. ನೋಡಿ, ನೀವು ಕೆಲಸ ಮಾಡಿ ಸರ್, ಮೊದಲು ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಬನ್ನಿ. ಹಾ, ಓಕೆ. ಮಹಾಸ್ವಾಮಿ, ನಾನು ಬಡವ, ನೀವು ಕೇಳ್ತಾ ಇರೋ ದಾಖಲೆಗಳನ್ನ ಹೊಂದಿಸೋದು ನನಗೆ ತುಂಬಾ ಕಷ್ಟ ಆಗ್ತಾ ಇದೆ. ಕಷ್ಟ ಅಂತ ಹೇಳಿದ್ರೆ ನಿಮಗೆ ಪರಿಹಾರದ ಹಣ ಸಿಗೋದಿಲ್ಲ. ನಿಮ್ಮನ್ನು ಕೈ ಮುಗಿದು ಕೇಳ್ಕೊಡ್ತೀನಿ, ಆಗಲ್ಲ ಅಂತ ಮಾತ್ರ ಹೇಳಬೇಡಿ. ನೀವು ಕೊಡೋ ಹಣದ ಮೇಲೆ ಕಾವೇರಿ ಭವಿಷ್ಯ ನಿಂತಿದೆ. ಶಾಸ್ತ್ರಿಗಳೇ, ನೀವು ಹೀಗೆಲ್ಲ ಕೈ ಮುಗಿಬಾರ್ದು. ನೀವು ದೊಡ್ಡವರು, ಸರ್ಕಾರ ದಾಖಲೆ ಅಂತ ಮಾಡಿರೋದು ಹುಡುಗಾಟಕ್ಕಲ್ಲ, ಮನುಷ್ಯನ ಯಾವುದೇ ಸಂದರ್ಭದಲ್ಲಿ ಸಹಾಯ ಆಗ್ಲಿ ಅಂತ. ನೀವು ಅದಕ್ಕೆ ಬೆಲೆ ಕೊಡದೇ ಇದ್ದಿದ್ದಕ್ಕೆ ಸತ್ತ ನಿಮ್ಮ ಮಗನ ಜೀವಕ್ಕೂ ಬೆಲೆ ಸಿಗ್ತಾ ಇಲ್ಲ. ಹಾಗೆ ಹೇಳಿ ತಾಯಿದ ಮೇಲೆ ಬರೆಯಲಿಬೇಡಿ ಮಹಾಸ್ವಾಮಿ. ಈಗಾಗಲೇ ಮಗನ ಕಳ್ಕೊಂಡು ಇನ್ನೊಂದು ಜೀವಕ್ಕೆ ದಾಖಲೆಗಳನ್ನು ಹೊಂದಿಸೋಕ್ ಸಾಧ್ಯವಾಗ್ತಾ ಇಲ್ಲ. ದಯವಿಟ್ಟು ಮಾನವೀಯತೆ ದೃಷ್ಟಿಯಿಂದ ನೋಡಿ, ನನಗೆ ಆ ಪರಿಹಾರ ಧನ ಬೇಗ ಕೊಡಿಸಿ. ಅಲ್ಲ ಶಾಸ್ತ್ರಿಗಳೇ, ಇದು ನನ್ನ ಸ್ವಂತಕ್ಕಲ್ಲ, ಸ್ವಾರ್ಥಕ್ಕಲ್ಲ, ಕಾವೇರಿ ಬಾಳಿಗೋಸ್ಕರ. ಶಾಸ್ತ್ರಿಗಳೇ, ಸರ್ಕಾರ ನಡೆಯೋದು ಮಾನವೀಯತೆ ಮೇಲಲ್ಲ, ದಾಖಲೆಗಳ ಮೇಲೆ. ನೀವು ಮಾನವೀಯತೆ ಅಂದ್ರಲ್ಲ, ಒಂದ್ ನಿಮಿಷ. ತಗೊಳ್ಳಿ ಶಾಸ್ತ್ರಿಗಳೇ, ನನ್ನ ಮಾತಿಗೆ ಬೆಲೆ ಕೊಟ್ಟು ಇಷ್ಟು ಬೇಗ ಪರಿಹಾರ ಧನ ಕೊಟ್ಬಿಟ್ರಿ, ನಿಮಗೆ ಅನಂತ ಧನ್ಯವಾದಗಳು. ದೇವರು ನಿಮಗೆ ಒಳ್ಳೇದು ಮಾಡಲಿ. ಶಾಸ್ತ್ರಿಗಳೇ, ಇದು ಸರ್ಕಾರ ಕೊಡ್ತಿರೋ ಪರಿಹಾರದ ಹಣ ಅಲ್ಲ. ಈ 2000 ರೂಪಾಯಿ ನನ್ನ ಒಂದು ತಿಂಗಳ ಸಂಬಳದಲ್ಲಿ ನನ್ನ ಕೈಯಿಂದ ಇಷ್ಟು ಮಾತ್ರ ನಾನು ಕೊಡೋದಕ್ಕೆ ಸಾಧ್ಯ, ಅದು ಮಾನವೀಯತೆಯ ದೃಷ್ಟಿಯಿಂದ. ಸ್ವಾಮಿ, ನಮ್ಮಂಥ ಬಡವರಿಗೆ ಅಶಕ್ತರಿಗೆ ಈ ಪರಿಹಾರ ಹಣ ಬರೀ ಮರೀಚಿಕೆನಾ? ನಮ್ಮಂಥವ್ರಿಗೆ ಈ ಪರಿಹಾರ ಹಣ ಕೊಡೋಲ್ವಾ? ಕೊಡೋದಿಲ್ಲ ಅಂತಾದ್ಮೇಲೆ ಯಾಕೆ ನಮ್ಮನ್ನು ಈ ತರ ಓಡಾಡಿಸ್ತೀರಿ, ಅಲ್ಲಾಡಿಸ್ತೀರಿ? ಕೊಡೋಕ್ಕಾಗಲ್ಲ ಅಂತ ಒಂದು ಬೋರ್ಡ್ ಹಾಕ್ರಿ. ಪರಿಹಾರ ಧನ ಮೋಸ, ಎಲ್ಲ ಮೋಸ.
ವಂಚನೆ, ನಾಟಕ ನಾಟಕ ಆಡ್ತಾ ಇದ್ರಿ. ಪರಿಹಾರ ಧನ, ಆ ಪರಿಹಾರ ಧನಕ್ಕೆ ಎಷ್ಟು ಬೆಂಕಿ ಹಾಕ್ತು ಬೆಳೆ ಪರಿಹಾರ ಧನ ತಗೊಳ್ಳೋಗಿ. ನೀವೇ ಯಾವನಿಗೆ ಬೇಕು ಆ ಪರಿಹಾರ ಧನ? ನೋಡಿ ಮಹಾಸ್ವಾಮಿ, ನಿಮಗೊಂದು ದೊಡ್ಡ ನಮಸ್ಕಾರ. ಇನ್ನು ಮುಂದಾದ್ರೂ ಬಡವರಿಗೆ ಅಶಕ್ತರಿಗೆ ಈ ತರ ಅನ್ಯಾಯ ಮಾಡಬೇಡಿ, ಅವ್ರನ್ನ ಆಡಿಸ್ಬೇಡಿ. ಆಯ್ತು, ನಿಮ್ಮ ಪರಿಹಾರ ಧನ ಸಿಕ್ಕಲಿಲ್ಲ, ನಮ್ಮ ಕಾವೇರಿ ಹಸನಾದ ಬಾಳ ಹಾಳಾಗಿ ಹೋಯ್ತು ನಿಮ್ಮಿಂದ ನಿಮ್ಮಿಂದ. ನಮ್ಮ ಕಾವೇರಿ ಬಾಳು ಹಾಳಾಗೋಯ್ತು ನಿಮ್ಮಿಂದ ನಿಮ್ಮಿಂದ. ಬನ್ನಿ ಹೋಗೋಣ. ಎಲ್ಲಿಗೆ? ಮನೆಗೆ. ಮನೆಗೆ? ಯಾವ ಮನೆಗೆ? ಯಾವ ಸೌಭಾಗ್ಯಕ್ಕೆ ಅಂತ ಬರ್ಲಮ್ಮ, ನಿನಗೊಂದು ಸರಿಯಾದ ಬಾಳು ಕೊಡಕ್ಕಾಗಲಿರೋ ಪಾಪಿ ನಾನು. ಯಾಕಮ್ಮ ಬರ್ಬೇಕು ಮನೆಗೆ? ಯಾಕೆ ಮಾವಯ್ಯ ಹಾಗಂತೀರಾ? ನನಗೇನ್ ತೊಂದ್ರೆ ಆಗಿದೆ? ನಿನ್ ಪ್ರೀತಿ ವಾತ್ಸಲ್ಯ ಇಷ್ಟಿದ್ರೆ ಸಾಕು, ಇದಕ್ಕಿಂತ ಬೇರೆ ಯಾವ ಸೌಭಾಗ್ಯನ ಬೇಕಿಲ್ಲ. ಹಾಗಂತ ನನ್ನ ಜವಾಬ್ದಾರಿ ಮುಗ್ದೋಗುತ್ತಮ್ಮ? ನನಗಾಗ್ಲಿ ಗಂಗಾಧರನ್ಗಾಗ್ಲಿ ನಿನ್ನ ಮದುವೆದೇ ಅಲ್ವೇ ನಮ್ಮ ಚಿಂತೆ. ಹಳಾದ ಪಾಪಿಗಳು, ಮಗ ಸತ್ ನೋವುಗಿಂತ ಹೆಚ್ಚಾಗಿ ನೋವು ಕೊಡ್ತಾ ಇದ್ದಾರೆ ಪಾಪಿಗಳು. ಹೋಗ್ಲಿ ಬಿಡಿ ಮಾವಯ್ಯ, ಪರಿಹಾರ ದಡ ಬಂದ್ರೆಷ್ಟು ಬಿಟ್ರೆಷ್ಟು, ನನ್ನಲ್ಲಿ ನಿಮ್ಮ ಮಗ ಅಂತ ತಿಳ್ಕೊಳ್ಳಿ. ಬನ್ನಿ ಮಾವಯ್ಯ, ಮನೆಗೆ ಹೋಗೋಣ, ಅಮ್ಮ ಕಾಯ್ದಿರ್ತಾರೆ. ಬಂದ್ರೇನು ಬಿಟ್ರೇನು ಅಂತ ಸುಮ್ಮನೆ ರಕ್ಕಾಗುತ್ತಮ್ಮ, ನೋಡೇ ಬಿಡ್ತೀನಿ ಅದ ಹೇಗ ನನಗ್ ಪರಿಹಾರ ಧನ ಸಿಗೋಲ್ಲ ಅಂತ.
ಬಗೆಹವು ನೋಡು, ನಂದು ನರಳುತ್ತಿದೆ ಮನದಾಳದ ಹಾಡು. ಇದು ಕೃಷ್ಣಪ್ಪನವ್ರ ಫೈಲು, ಮೈಸೂರು ಗೋಲಿಬಾರ್ನಲ್ಲಿ ಸತ್ತಲ್ಲ ಅವರು ತಾನೆ? ಹೌದು ಸರ್, ಅವ್ರು ಕೋರ್ಟಿಂದ ಈ ಎಫಿಡವಿಟ್ ತಂದು ಕೊಟ್ಟಿದ್ದಾರೆ ಸರ್. ರೂಲ್ಸ್ ಪ್ರಕಾರ ದಾಖಲೆಗಳು ತರಕ್ ಆಗದೇ ಇದ್ರೆ ಕೋರ್ಟ್ನಲ್ಲಿ ಎಫಿಡವಿಟ್ ಮಾಡಿಸ್ಬೋದು. ಹೌದು ಸರ್. ಮಂದೀಪ್ ಸರ್ ಅಂದಹಾಗೆ ಆಗಾಗ ಬರ್ತಾರಲ್ಲ ಹೊನ್ನಾಪುರದ ಅರ್ಚಕ ಶ್ರೀಕಂಠ ಶಾಸ್ತ್ರಿ ಪರಿಹಾರದ ಹಣಕ್ಕಾಗಿ, ಅವ್ರು ಬಹಳ ಒಳ್ಳೆಯವರು. ಹೌದು ಸರ್. ಅವ್ರ ಮಗನ ಪರಿಹಾರದ ಹಣ ಅವ್ರಿಗೆ ಸಿಕ್ಕಿದ್ರೆ ಅವ್ರಿಗೆ ಒಳ್ಳೇದಾಗತ್ತಲ್ಲ? ಆಗತ್ತೆ ಸರ್. ಅವರು ಈ ತರ ಕೋರ್ಟಿಂದ ಎಫಿಡವಿಟ್ ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೆ ಕೂಡ ಪರಿಹಾರ ಧನ ಸಿಗತ್ತೆ ಸರ್. ಸರಿ, ಡಾಕ್ಯುಮೆಂಟ್ ರೆಡಿ ಮಾಡಿಸಿ ಅವ್ರ ಹತ್ರ ಸೈನ್ ಮಾಡಿಸ್ಕೊಳ್ಳಿ. ಸರಿ ಸರ್. ಏನ್ರಿ ಇದು, ನಮ್ಮಂತ ಬಡವರಿಗೆ ಈ ಪರಿಹಾರ ಧನ ಸಿಗಬಾರ್ದು ಅಂತೇನ್ರಿ ಇದು? ಎಷ್ಟು ಸಾರಿ ಅಲಿಯೋದು ಇಲ್ಲಿಗೆ? ಯಾವಾಗ ಬಂದ್ರು ಈದಾಗಲೇ ತಗೊಂಬ ಅದಾಗಲೇ ತಗೊಂಬ ಅಂತ ಸುಮ್ನೆ ಓಡಾಡಿಸ್ತಾ ಇದ್ದೀರಾ? ಶಾಸ್ತ್ರಿಗಳೇ, ಶಾಂತಿ ಶಾಂತಿ. ಒಂದ್ ಕೆಲಸ ಮಾಡಿ, ಇಲ್ಲಿಗೆ ಒಂದು ಹೆಬ್ಬಟ್ಟು ಒತ್ತಿ. ಏನದು ಹೆಬ್ಬಟ್ಟು ಒತ್ತಿ, ಆಮೇಲೆ ಹೇಳ್ತೀನಿ ತಗೊಳ್ಳಿ. ಹೆಬ್ಬೆಟ್ಟು ಯಾಕೆ ಒತ್ತಬೇಕು? ನನಗೂ ಸಹಿ ಹಾಕಕ್ ಬರುತ್ತೆ. ಹಾಕಿ. ಗೊತ್ತು ಇದೆಲ್ಲ ನಾಟಕ ಅಂತ, ಆದ್ರೂ ನಿಮ್ ಸಮಾಧಾನಕ್ಕೆ ಒಂದ್ ಸಹಿ ಮಾಡ್ತೀನಿ. ಯಾರಿಗಾದ್ರೂ ಈ ಸರ್ಕಾರದ ಪರಿಹಾರ ಧನ ಸಿಕ್ಕಿದೆಯೇನ್ರಿ? ಯಾಕ್ರಿ ಹಿಂಗಂತೀರಿ? ಅಲ್ಲ, ನಿಮ್ ಪಕ್ಕದ ಊರ್ನವರು ಗಂಗಾಧರ ಸ್ವಾಮಿ, ಅವ್ರ ಮಗ ಸಾಯ್ಲಿಲ್ವಾ? ಅವ್ರಿಗೆ ಸಿಕ್ಕಿದೆ. ಗಂಗಾಧರ ಶಾಸ್ತ್ರಿಗಳ ಮಗಂದು ಪರಿಹಾರ ಧನ ಸಿಕ್ಕಿದ್ಯಾ? ಹೌದ್ ಸ್ವಾಮಿ. ಅವ್ರು ನೋಡಿ, ತುಂಬಾ ಜನರು ಹ್ಯಾಕ್ ಕೆಲಸ ಮಾಡಿಸ್ಕೋಬೇಕು ಅಂತ ಬುದ್ಧಿವಂತಿಕೆ ಇದೆ. ಇನ್ನೊಂದ್ ವಾರದಲ್ಲಿ ನನ್ನ ಮಗಳಿಗೆ ಒಳ್ಳೆ ಕಡೆ ಗಂಡು ಸೆಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಕಳ್ಸಿದ್ದಾರೆ ಗೊತ್ತಾ? ತುಂಬಾ ಉಪಕಾರವಾಯ್ತು ಸ್ವಾಮಿ, ನನ್ನ ಎದೆ ಮೇಲಿನ ಬಂಡೇಕಲ್ ಸರದ ಹಾಗಾಯ್ತು. ಅಲ್ಲ ಶಾಸ್ತ್ರಿಗಳೇ, ವೈಟ್ ಬಾಲ್ 4 ಆದಂಗೆ ಅವ್ರಿಗೆ ಪರಿಹಾರದನ್ನ ಸಿಕ್ಕಿದ್ರೆ ನಿಮ್ಗೆ ಯಾಕೆ ಸಂತೋಷ ಆಯ್ತು? ಅಯ್ಯೋ, ಏನ್ ಹೀಗೆ ಹೇಳ್ತಾ ಇದ್ರಿ? ಇಷ್ಟು ದಿವಸ ನಾನು ಓಡಾಡ್ತಾ ಇದ್ದಿದ್ದು, ಪರದಾಡ್ತಾ ಇದ್ದಿದ್ದು ಅವ್ರ ಮಗಳ ಕಾವೇರಿಗೋಸ್ಕರವೇ. ನಾನಿನ್ ಬರ್ತೀನಿ ಬರ್ತೀನಿ ಸ್ವಾಮಿ, ಬರ್ತೀನಿ ಬರ್ತೀನಿ. ಸಾಕ್ ನಿಲ್ಸ್ರಿ, ಈ ರೀತಿ ನೋವಿನಲ್ಲಿ ವೀಡೆ ನುಡಿಸ್ತಾ ಹೋದ್ರೆ ಹೋದ ಹಣ ವಾಪಸ್ ಬರುತ್ತ? ಸದ್ಯ ಮಾಡಿದ ಸಾಲನಾದ್ರೂ ತೀರ್ತು ಅಂತ ಸುಮ್ಮನಾಗಿ ಯಾಕೆ ಸುಮ್ಮನಿರೋದು? ಯಾಕೆ ಸುಮ್ಮನಿರೋದು?
ವಿಧಿ ನಮ್ ಬಾಳಲ್ಲಿ ಎಷ್ಟು ಕ್ರೂರವಾಗಿ ನಡ್ಕೊಂಡ್ಬಿಡ್ತು. ಪರಿಹಾರದ ಹಣ ಬಂದ್ರೆ ಹೇಗಾದ್ರೂ ಮಾಡಿ ಕಾವೇರಿ ಮದುವೆ ಮುಗಿಸೋಣ ಅಂದ್ರೆ ಪಾಪಿಗಳು ಇದ್ದದ್ದು ಇಲ್ದೇ ಇರೋದು ಲೆಕ್ಕ ತೋರಿಸಿ ನನ್ನ ಮುಂಡ ಮೋಚ್ಬಿಟ್ರು. ಮುಂಡ ಮೋಚ್ಬಿಟ್ರು ಕಣೆ, ಮುಂಡ ಮೋಚ್ಬಿಟ್ರು. ಈಗಾಗ್ತಿದ್ ಏನಾಯ್ತು? ನಾಲ್ಕು ತಿಂಗಳಿಗಾದ್ರೂ ಮದುವೆ ಮಾಡ್ಬೋದಲ್ವೇನ್ರಿ? ಆಫೀಸ್ಗೆ ಹೋಗಿದ್ದೆ ಗಂಗಾಧರ, ನಿನಗೆ ಪರಿಹಾರ ಧನ ಬಂತಂತೆ. ನನಗೆ ಅಂತ ತುಂಬಾ ಓಡಾಡಿಸ್ಬಿಟ್ರು ಪಾಪಿಗಳು. ಲಂಚ ಕೇಳ್ತಾರೆ, ನನಗೆ ಆಫೀಸಲ್ಲಿ ಗೊತ್ತಾಯ್ತು ನಿನಗೆ ಪರಿಹಾರ ಧನ ಸಿಕ್ಕಿದೆ ಅಂತ. ಏನೇ ಆಗ್ಲಿ, ನಾನು ನೀನು ಇಬ್ರು ಒದ್ದಾಡ್ತಿದ್ದು ಕಾವೇರಿ ಭವಿಷ್ಯಕ್ಕೋಸ್ಕರ ಅಲ್ವಾ? ಈಗ ನಿರಾಳ ಆಯ್ತು ಬಿಡು. ಭಾವ ಅದು ಯಾಕೋ ಏನಾಯ್ತು? ಹಣ ಸಿಗ್ಲಿಲ್ವಾ? ಏ ಯಾಕೋ ಕಣ್ಣೀರ್ ಹಾಕ್ತಾ ಇದೀಯಾ? ಹಣ ಏನು ಬಂತಣ್ಣ, ಆದ್ರೆ ಕೈಗೆ ಬಂತು ಬಾಯಿಗೆ ಬರ್ಲಿಲ್ಲ. ಕೈಗೆ ಬಂತು ಬಾಯಿಗೆ ಬರ್ಲಿಲ್ಲ ಏನ್ ಹಾಗಂದ್ರೆ? ಅಣ್ಣ ನಿನ್ ಗೊತ್ತಿರೋ ಹಾಗೆ ಹೋದ ವರ್ಷ ಈ ವರ್ಷ ಮಳೆ ನಂಬಿ ಬೆಳೆ ಮೇಲೆ ಸಾಲ ಮಾಡಿದ್ವಿ. ಅದು ಇದು ಬಡ್ಡಿ ಎಲ್ಲ ಸೇರಿ ಪರಿಹಾರದ ಹಣ ಎಲ್ಲ ಅವ್ರೇ ಕಸ್ಕೊಬಿಟ್ರೆ. ಬೆಳೆಗೆ ಅಂತ ತಗೊಂಡ ಹಣನ ಬೆಳೆ ಬಂದ್ಮೇಲೆ ಕೊಡ್ತೀನಿ ಏನ್ ಬೇಕಾಗಿತ್ತು? ನಿನಗ ಹಣ ಬಂತು ಅಂತ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಆಗಿತ್ತು ಗೊತ್ತೇನ? ಏನ್ ಮಾಡೋದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಬಾಬ. ಆ ಮುಂಡೆ ಮಗ ಪರಮೇಶಿ ನನ್ ಪರವಾಗಿ ಮಾತಾಡಿ ನನಗ್ ಹಣ ಕೊಡ್ಸೋ ಹಾಗೆ ಮಾಡಿ ಸಾಲ್ಗಾರ್ಗೆಲ್ಲ ಹಣ ಕೊಡಿಸ್ಬಿಟ್ಟ ಬಾವ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಾವ, ಗೊತ್ತಾಗ್ತಾ ಇಲ್ಲ. ಶಾಸ್ತ್ರಿಗಳೇ, ಈಗಿನ ಕಾಲದಲ್ಲಿ ಎಂತ ಹಳ್ಳಿಯವರಾದ್ರೂ ಕಾನೂನು ದಾಖಲೆಗಳ ಬಗ್ಗೆ ಗೊತ್ತಿರಬೇಕು. ಅದೇ ರಾಮಾಯಣ ಮಹಾಭಾರತಕ್ಕಿಂತ ಮುಖ್ಯ. ನಿಮ್ಮಗನ್ನ ನಿಮ್ಮಗನೇ ಅಂತ ಸಾಧಿಸೋದು ಬಲೇ ಕಷ್ಟ. ಇನ್ನಲ್ಲಿಂದನು ಕೆಲಸಗಳಾಗ್ಬೇಕು, ಅದಕ್ಕೆ ತುಂಬಾ ಖರ್ಚಾಗುತ್ತೆ. ಮಾಡ್ತೀರಾ? ನಿಮ್ಗೆ ಜನರಲ್ ನಾಲೆಜ್ ಇಲ್ಲ ಅಂದ್ಮೇಲೆ ಆ ಪರಿಹಾರದನ್ನ ಹೇಗ್ರಿ ತಗೋತೀರಿ? ಅದನ್ನೇ ನಿಮ್ಮ ಹತ್ರ ಕೇಳೋಣ ಅಂತ ಬಂದೆ. ಸತ್ತವನು ನನ್ನ ಮಗ, ಅದಕ್ಕೆ ನ್ಯಾಯವಾಗಿ ಸಿಗಬೇಕಾದ ಪರಿಹಾರ ಧನ ಕೊಡೋದಕ್ಕೆ ದುಡ್ಡು ಕೇಳ್ತೀರಾ? ಇದು ನ್ಯಾಯನ? ಅದೇ ಸ್ವಾಮಿ ಜಗತ್ತು. ಸರ್ಕಾರ ದಾಖಲೆ ಅಂತ ಮಾಡಿರೋದು ಹುಡುಗಾಟಕ್ಕಲ್ಲ, ಮನುಷ್ಯನ ಯಾವುದೇ ಸಂದರ್ಭದಲ್ಲಿ ಸಹಾಯ ಆಗ್ಲಿ ಅಂತ. ನೀವು ಅದಕ್ಕೆ ಬೆಲೆ ಕೊಡದಿದ್ದಕ್ಕೆ ಸತ್ತ ನಿಮ್ಮ ಮಗನ ಜೀವಕ್ಕೂ ಬೆಲೆ ಸಿಗ್ತಾ ಇಲ್ಲ. ಸಾವಿತ್ರಿ, ನಾನು ಸೋತ್ ಹೋಗ್ಬಿಟ್ಟೆ ಕಣೆ, ಸೋತ್ ಹೋಗ್ಬಿಟ್ಟೆ. ಈ ಕಾವೇರಿ ಒಂದು ಮದುವೆ ಮಾಡಿ ಅವಳು ಬಹಳ ಆನಂದಮಯವಾಗಿರಬೇಕು ಅಂತ ಅಂದುಕೊಂಡು ನನ್ನ ಕನಸೆಲ್ಲ ಛಿದ್ರ ಛಿದ್ರವಾಗಿ ಹೋಯ್ತು. ಯಾಕೆ ಮಾವಯ್ಯ ನನ್ನ ಮದ್ವೆ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀರಾ? ಮದ್ವೆ ಆಗದೆ ನನ್ ಬಾಳೋದೇ ಇಲ್ವಾ? ಈಗ್ಲೂ ನಾನು ಸಂತೋಷವಾಗೇ ಇದ್ದೀನಿ. ನೀನ್ ಹೇಳ್ತೀಯಮ್ಮ, ನಮ್ ಕರ್ತವ್ಯನ್ ನಾವ್ ನಿಭಾಯಿಸ್ತೇ ಇದ್ಮೇಲೆ ನಾವಿದ್ರೆ ಇಷ್ಟು ಸತ್ರೆ ಇಷ್ಟು. ಹಾಗೆಲ್ಲ ಮಾತಾಡಿ ಮನಸ್ಸು ಯಾಕೆ ನೋಯಿಸ್ಕೋತೀರಾ? ಅಮ್ಮ, ನಾನ್ ಸಾಯೋವರೆಗೂ ನಿಮ್ ಸೇವೆ ಮಾಡ್ಕೊಂಡಿರ್ಬೇಕು ಅನ್ನೋದೇ ನನ್ನ ಆಸೆ. ಆದ್ರೆ ನಮ್ಮ ಆಸೆ ನೆರವೇರ್ಲಿಲ್ವಲ್ಲ ಕಾವೇರಿ,
ಗಂಗಾಧರನಿಗೆ ಬಂದ ಪರಿಹಾರದ ಹಣ ಕಂಡವ್ರ ಪಾಲಾಯ್ತು. ನನಗಂತೂ ಅದು ಮರೀಚಿಕೆ ಆಯ್ತು. ಈ ಸಮಸ್ಯೆ ಏನು ಪರಿಹಾರ ಅಂತಲೇ ತೋರಿಸ್ತಿಲ್ಲ ಸಾವಿತ್ರಿ. ಪರಿಹಾರನ ಇದೆ, ಇದೆ, ಶಾಶ್ವತವಾದ ಪರಿಹಾರನೇ ಇದೆ. ಎಲ್ಲ ಸಮಸ್ಯೆಗಳು ಹಾಗೇ ಕರಗೋಗುತ್ತೆ. ಅದೇನ್ ಪರಿಹಾರ ಸಾವಿತ್ರಿ ಹೇಳು. ನನಗಂತೂ ಈ ಪರದಾಟದ ಬದುಕು ಸಾಕ್ ಸಾಕಾಗಿ ಹೋಗಿದೆ, ಹುಚ್ಚಿಡ್ದಾಗ ಆಗಿದೆ. ಹೇಳು, ಏನ್ ಪರಿಹಾರ ಹೇಳು. ಹೇಳ್ತೀನ್ರಿ ಕಾವೇರಿ, ನನಗೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಅನ್ನ ಕಲ್ಸ್ಕೊಂಡ್ ಬರ್ತೀಯಾ? ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಆಯ್ತಮ್ಮ. ಕಾವೇರಿ ಏನ್ ನೋವು ಅನ್ಭವಿಸ್ತಿದ್ದಾಳೆ ಅಂತ ಹೆಣ್ಣಾದೆ ನನಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ ರೀ. ನಾವಂತೂ ಅವಳನ್ನ ತಡ ಸೇರ್ಸಕ್ಕಾಗ್ಲಿಲ್ಲ. ಅವಳು ದಡ ಸೇರ್ದೆ ಬದುಕಕ್ಕಾಗೋದಿಲ್ಲ ರೀ. ಆದ್ರಿಂದ ಅದಕ್ಕೆ ಏನ್ ಮಾಡೋಣ ಅಂತೀಯ? ನಾವೆಲ್ರೂ ಒಟ್ಟಿಗೆ ಆ ಪರಮಾತ್ಮನ ಪಾದ ಸೇರ್ಕೊಳ್ಳೋಣ ರೀ. ಮುಂದಿನ ಜನ್ಮದಲ್ಲಿ ಅವಳು ನಮ್ಮ ಮಗಳಾಗಿ ಹುಟ್ಲಿ. ಸದ್ಯಕ್ಕೆ ಇದೊಂದೇ ರೀ ದಾರಿ, ಇದೊಂದೇ. ನಾವೆಲ್ಲ ಸಾಯೋತ ಬಿಡಿ ಬರಹ ಹಾಗೆ ಅಂತ ಬರ್ದಿರವಾಗ ನಾವೇನು ಮಾಡಕ್ ಆಗಲ್ಲ ರೀ. ನೀವ್ ಈ ರೀತಿ ದಿನ ಕೊರಗಿ ಕೊರಗಿ ಸಾಯೋದನ್ನ ನನ್ನಿಂದ ನೋಡಕ್ ಆಗೋದಿಲ್ಲ ರೀ. ನಿಮ್ ಕಣ್ಣ ಮುಂದೆ ನಾನ್ ಮುತ್ತೈದೆಯಾಗಿ ಸಾಯ್ಬೇಕು ಅಂತ ನಾನ್ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ರೀ. ನೀನೇ ಹೋಗ್ತೀನಿ ಅಂದ್ಮೇಲೆ ನಾನು ಬದುಕಿದ್ದೇನ್ ಮಾಡ್ಲಿ? ಆಗ್ಲಿ, ನೀನ್ ಹೇಳಿದ ಹಾಗೆ ಮಾಡೋಣ. ಆದ್ರೆ ಕಾವೇರಿಗೆ ಯಾಕೆ ಶಿಕ್ಷೆ? ಶಿಕ್ಷೆ ಅಲ್ಲ ಮಾವಯ್ಯ, ಪ್ರಸಾದ. ಮುಂದಿನ ಜನ್ಮದಲ್ಲಿ ನಾನ್ ನಿಮ್ ಮಗಳಾಗ್ಬೇಕು ಅಂದ್ರೆ ನಾನು ನಿಮ್ ಜೊತೆ ತಾನೇ ಬರ್ಬೇಕು. ಅಮ್ಮ, ಮುತ್ತೈದೆಯಾಗಿ ಹೋಗ್ಬೇಕು ಅಂದ್ರಲ್ಲ, ತಗೊಳ್ಳಿ. ಹೌದು, ಹೀಗೆ ಬಿಟ್ರೆ ಇವತ್ತಲ್ಲ ನಾಳೆ ಇವರು ನನ್ನ ಕಣ್ಣು ಮುಂದೆ ವಿಷ ತಗೊಂಡು ಸಾಯೋದು ಖಚಿತ. ಹಾಗಾಗಬಾರ್ದು, ಹಾಗಾಗಬಾರ್ದು. ಅಯ್ಯಪ್ಪ ಅಭಿಗಳ, ನಾನು ಎಷ್ಟು ಅಂಗಲಾಚಿದ್ರು ಆ ಪರಿಹಾರದ ಹಣ ಕೊಡ್ಲಿಲ್ವಲ್ರು, ನಿಮಗೆ ಒಳ್ಳೇದಾಗತ್ತಾ? ಇಲ್ಲ, ಖಂಡಿತ ಆಗಲ್ಲ. ನನ್ನ ಶಾಪ ನಿಮಗೆ ತಟ್ಟಿ ತಟ್ಟತ್ತೆ. ಅವರಿನ್ನು ಸತ್ತಿಲ್ಲ, ನಾನು ಸಾಯಲ್ಲ, ನಿಮ್ಮನ್ನ ಸಾಯಿಸ್ತೀನಿ, ನಿಮ್ಮನ್ನ ಸಾಯಿಸ್ತೀನಿ.
ಕಾವೇರವಾ ಬುದ್ಧಿಯವ್ರ ಇಲ್ವೇನವಾ? ಇಲ್ಲ, ಮಾವಯ್ಯ ಈಗ ತಾನೆ ಸಿಟಿಗೆ ಹೋದ್ರ ಕಾಣುತ್ತೆ. ಯಾಕವ ಸುಮ್ನೆ ತೊಂದರೆ ತಗೋತಾರೆ? ಕಾಗದ ಪತ್ರ ಇದ್ರೆ ನಾನು ತಂದ್ಕೊಳ್ಳೋದಿಲ್ವೇ? ಇಲ್ಲಿ ನೋಡಿ, ಸರ್ಕಾರದವರು ಪತ್ರ ಕಳ್ಸವ್ರೆ. ಅದೇನು ಅಂತ ನೀವೇ ಬೋಧ ಹೇಳ್ತೀರಾ? ಅವ್ವ, ಅವ್ರ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ಕಣ್ರವ್ವ. ಸರ್ಕಾರದಿಂದ ಪರಿಹಾರದ ಹಣ ಮಂಜೂರಾಗಿದೆ. ಹೌದಾ? ಮಾವಯ್ಯ ಇನ್ನು ಇಲ್ಲೇ ಹೋಗ್ತಿರ್ಬೇಕು. ಬೇಡ ಬೇಡ, ಕೊಡಿ, ನಾನೇ ಪತ್ರ ಕೊಟ್ಟು ಅವ್ರನ್ನ ಕರ್ಕೊಂಡು ಬರ್ತೀನಿ. ಸರಿ ಕಣ್ರವ್ವ, ನಾನ್ ಬರ್ತೀನಿ. Mm-hmm.